ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸಾ ಪುದುಬೆಟ್ಟು. ಇವತ್ತಿನ ಹೆಲ್ತ್ ಟಾಕ್ ಕಾರ್ಯಕ್ರಮದ ವಿಷಯ ವರ್ಟಿಗೋ ಆ್ಯಂಡ್ ಬ್ಯಾಲೆನ್ಸ್ ಡಿಸಾರ್ಡರ್ಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದೇರಳಕಟ್ಟೆಯ ಎನಪೋಯ ಮೆಡಿಕಲ್ ಕಾಲೇಜಿನ ENT ವಿಭಾಗದ ಏನು ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲನೇದಾಗಿ ಈ ವರ್ಷ ಏನು ಎನಪಯ ಕಾಲೇಜು ರಜತ ಮಹೋತ್ಸವವನ್ನು ಆಚರಿಸ್ತಾ ಇದೆ, ಅದಕ್ಕಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ಡಾಕ್ಟರ್. ನಾವು ಈಗ ಟಾಪಿಕ್ಗೆ ಬರೋದಾದರೆ ವರ್ಟಿಗೋ. ಈಗ ಬಹಳಷ್ಟು ಜನಕ್ಕೆ ವರ್ಟಿಗೋ ಅಂತ ಹೇಳಿದರೆ ಗೊತ್ತಿರಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು ಕೇವಲ ವರ್ಟಿಗೋ ಅಂತ ಹೇಳಿದರೆ ತಲೆ ತಿರುಗುತ್ತೆ ಅಂತೇಳಿ ಹೇಳಿ. ನಿಜವಾಗ್ಲೂ ಒಂದು ವರ್ಟಿಗೋ ಹೇಳಿದರೆ ಏನು ಡಾಕ್ಟರ್? ಏನಂತ ಹೇಳಿದರೆ ನಮ್ಮಲ್ಲಿ ಬರುವ ರೋಗಿಗಳು ಅಥವಾ ನಾವು ಸಾಧಾರಣವಾಗಿ ನಮ್ಮ ಹತ್ತಿರದ ನೆರೆ ಮನೆಯವರನ್ನು ಮಾತಾಡುವಾಗ ನನಗೆ ವರ್ಟಿಗೋ ಇದೆ, ನನಗೆ ವರ್ಟಿಗೋ ಒಂದು ಕಾಯಿಲೆ ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ. ಓಕೆ, ವರ್ಟಿಗೋ ಅನ್ನೋದು ಡಯಾಗ್ನೋಸಿಸ್ ಅಲ್ಲ, ಅದು ಒಂದು ರೋಗ ಅಲ್ಲ, ಅದು ರೋಗದ ಲಕ್ಷಣ, ರೋಗದ ಸೂಚನೆ ಮಾತ್ರ. ಅಂದರೆ ವರ್ಟಿಗೋ ಅಂತ ಹೇಳಿದರೆ ತಲೆ ತಿರುಗುವಿಕೆ ಅಥವಾ ಶರೀರದ ಸಮತೋಲನದಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ. ಇದು ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಒಂದು ರೀತಿ ಅಥವಾ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಚಲಿಸುವಂತಹ ಒಂದು ನಮಗೆ ಒಂದು ಫೀಲಿಂಗ್ ಉಂಟಾಗುತ್ತೆ. ಅಂದರೆ ಸಾಧಾರಣವಾಗಿ ಚಲನೆ ಆಗದಿದ್ದಾಗ ಅಥವಾ ನಮ್ಮ ಚಲನೆ ಅಥವಾ ನಮ್ಮ ಸುತ್ತಮುತ್ತಲಿನ ವಸ್ತುಗಳ ಚಲನೆ ಆಗದಿದ್ದಾಗ ನಮಗೆ ಚಲಿಸುವಂತಹ ಒಂದು ಭಾವನೆ ಉಂಟಾದರೆ ಅದನ್ನು ವರ್ಟಿಗೋ ಅಥವಾ ಡಿಸಿನೆಸ್ ಅಥವಾ ಶರೀರದ ಸಮತೋಲನಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೋಗದ ಸೂಚನೆ ಅಂತ ಹೇಳಿ ನಾವು ಪರಿಗಣಿಸುತ್ತೇವೆ. ಓಕೆ ಡಾಕ್ಟರ್. ಇನ್ನು ಈಗ ಕಿವಿ ಮತ್ತು ದೇಹ ಇದಕ್ಕೆ ಎರಡು ಸಮತೋಲನಕ್ಕೆ ಏನಾದರೂ ಅಗತ್ಯ ಇದೆಯಾ, ಅಂದರೆ ವರ್ಟಿಗೋ ಇದಕ್ಕೆ ಸಂಬಂಧ ಇದೆಯಾ ಡಾಕ್ಟರ್? ಹೆಚ್ಚಿನವರು ಏನು ತಿಳ್ಕೊಂಡಿದ್ದಾರೆ, ಕಿವಿ ಕೇಳುವ ಪಾತ್ರವನ್ನು ಮಾತ್ರ ವಹಿಸುತ್ತೆ ಅಂತ ಹೇಳಿ. ನಮ್ಮ ಕಿವಿಗಳು ಕೇಳುವ ಪಾತ್ರವಲ್ಲದೆ ನಮ್ಮ ಶರೀರದ ಸಮತೋಲನಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕಿವಿಯ ಒಳಭಾಗ ಅಂದರೆ ನಾವು ಇನ್ನರ್ ಇಯರ್ ಅಂತ ಹೇಳ್ತೇವೆ, ಅದರಲ್ಲಿ ವೆಸ್ಟಿಬ್ಯುಲರ್ ಸಿಸ್ಟಮ್ ಅಂತ ಹೇಳಿರುವಂತಹ ಅಂಗಾಂಗಗಳಿವೆ. ಈ ವೆಸ್ಟಿಬ್ಯುಲರ್ ಸಿಸ್ಟಮ್ ಅನ್ನೋದು ಎಲುಬಿನ ಒಳಗೆ ಇರುವಂತಹ ಸಿಸ್ಟಮ್. ಇದರಲ್ಲಿ ಮೂರು ನಾವು ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಂತ ಹೇಳ್ತೇವೆ. ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಂತ ಹೇಳಿದರೆ ಅರ್ಧವೃತ್ತಾಕಾರವಾದಂತಹ ಕಾಲುವೆಗಳು, ಈ ಎಲುಬಿನ ಒಳಗೆ ಅರ್ಧವೃತ್ತಾಕಾರವಾದಂತಹ ಮೂರು ಕಾಲುವೆಗಳಿದ್ದಾವೆ. ಮತ್ತು ಓಟೋಲಿತ್ ಆರ್ಗನ್ಸ್ ಅಂತ ಹೇಳ್ತೇವೆ, ಅದನ್ನು ಯೂಟ್ರಿಕಲ್ ಮತ್ತು ಸ್ಯಾಕ್ಯೂಲ್ ಅಂತ ಹೇಳ್ತೇವೆ. ಮೂರು ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಮತ್ತು ಯೂಟ್ರಿಕಲ್ ಹಾಗೂ ಸ್ಯಾಕ್ಯೂಲ್, ಈ ಐದು ಅಂಗಗಳು, ಪ್ರತಿಯೊಂದು ಕಿವಿಯಲ್ಲಿ ಈ ಐದು ಅಂಗಾಂಗಗಳಿರುತ್ತವೆ. ಇದು ನಮ್ಮ ಶರೀರದ ಸಮತೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂತ ಏನಾಗುತ್ತೆ ಅಂದರೆ ಈ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ನೊಳಗೆ ದ್ರವ ಫ್ಲೂಯಿಡ್ ಇರುತ್ತೆ, ಅದನ್ನು ನಾವು ಎಂಡೋಲಿಂಫ್ ಅಂತ ಹೇಳ್ತೇವೆ. ನಮ್ಮ ತಲೆ ಅಥವಾ ದೇಹದ ಚಲನೆ ಉಂಟಾದಾಗ ಈ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ನಲ್ಲಿ ಇರುವಂತಹ ದ್ರವದ ಮೂವ್ಮೆಂಟ್ ಅಂದರೆ ಅದರ ಚಲನೆ ಆಗುತ್ತೆ. ಅದರ ಚಲನೆ ಆದಾಗ ನರಗಳ ಮುಖಾಂತರ ನಮ್ಮ ಮೆದುಳಿಗೆ ಸಂಕೇತ ಹೋಗುತ್ತೆ. ನಾವು ತಲೆಯನ್ನು ಈ ಪೊಸಿಷನ್ನಿಂದ ಈ ಸ್ಥಿತಿಗೆ ಚಲಿಸಿದ್ದೇವೆ ಅನ್ನೋದು ಮೆದುಳಿಗೆ ಸಂಕೇತ ಹೋಗುತ್ತೆ. ಸೊ ನಾವು ನೇರ ನೋಡ್ತಾ ಇದ್ದೇವಾ ಅಥವಾ ತಲೆಯನ್ನು ನಾವು ತಿರುಗಿಸಿ ಒಂದು ಸೈಡಿಗೆ ನೋಡ್ತಾ ಇದ್ದುವ ಅನ್ನೋದು ಅರಿವನ್ನು ಉಂಟು ಮಾಡಲು ಈ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ನಲ್ಲಿರುವ ದ್ರವದ ಒಂದು ಚಲನೆ ಮತ್ತು ಅಲ್ಲಿಂದ ಹೋಗುವಂತಹ ಮೆದುಳಿಗೆ ಹೋಗುವಂತಹ ನರಗಳ ಇನ್ಪುಟ್ಸ್ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಈ ರೀತಿ ನಮ್ಮ ಶರೀರದ ದೈಹಿಕ ಸ್ಥಿತಿ, ನಮ್ಮ ಪೊಸಿಷನ್ ಹಾಗೂ ನಮ್ಮ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಏನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಕಿವಿಯ ಪಾತ್ರ ಬಹಳಷ್ಟು ಪ್ರಮುಖವಾಗಿ ಇರುತ್ತೆ ಅಂತೇಳಿ. ಈಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೇವಲ ಕಿವಿಯ ಪಾತ್ರ ಮಾತ್ರ ಇಲ್ಲಿ ಅಗತ್ಯ ಇರುತ್ತೆ ಅಥವಾ ಬೇರೆ ಯಾವುದಾದ್ರೂ ಅಂಗಾಂಶಗಳ ಸಹಾಯ ಇಲ್ಲಿ ಅಗತ್ಯ ಇದೆಯಾ ಡಾಕ್ಟರ್? ಈಗಾಗಲೇ ಹೇಳಿದ ಹಾಗೆ ನಮ್ಮ ಕಿವಿಗಳು ನಮ್ಮ ಸಮತೋಲನಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದಿಲ್ಲದೆ ನಮ್ಮ ಕಣ್ಣುಗಳು, ಇದನ್ನು ನಾವು ವಿಜುವಲ್ ಸಿಸ್ಟಮ್ ಅಂತ ಹೇಳ್ತೇವೆ, ಮತ್ತು ಪ್ರೋಪ್ರಿಯೋಸೆಪ್ಟಿವ್ ಸೆನ್ಸ್ ಅಂತ ಹೇಳ್ತೇವೆ. ಪ್ರೋಪ್ರಿಯೋಸೆಪ್ಷನ್ ಅಂತ ಹೇಳಿದರೆ ನಮ್ಮ ಶರೀರ
ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಮಗೆ ಅರಿವುಂಟು ಮಾಡುತ್ತೆ. ಅಂದರೆ ನಾವು ಕೈಯನ್ನು ಹೀಗೆ ಮೇಲಕ್ಕಿಟ್ಟಿದ್ದೀವ, ಕೈಯನ್ನು ನಾವು ಲೂಸ್ ಆಗಿ ಬಿಟ್ಟಿದ್ದೇವ, ಯಾವ ಹೆಜ್ಜೆಯನ್ನು ನಾವು ಮುಂದೆ ಇಡ್ತಾ ಇದ್ದೇವೆ, ಯಾವ ರೀತಿ ನಾವು ನಿಂತಿದ್ದೇವೆ, ಅದರ ಅರಿವುಂಟಾಗಲಿಕ್ಕೆ ಈ ಪ್ರೊಪ್ರಿಯೋಸೆಪ್ಟಿವ್ ಸೆನ್ಸ್ ಬಹಳ ಮುಖ್ಯ. ಈ ಪ್ರೊಪ್ರಿಯೋಸೆಪ್ಟಿವ್ ಸೆನ್ಸ್ ನಮ್ಮ ಕೋಆರ್ಡಿನೇಷನ್, ಅಂದರೆ ನಾವು ಬಲದ ಹೆಜ್ಜೆಯನ್ನು ಇಟ್ಟಾಗ ನೆಕ್ಸ್ಟ್ ನಾವು ಆಟೋಮ್ಯಾಟಿಕ್ಕಾಗಿ ಎಡದ ಹೆಜ್ಜೆಯನ್ನು ಇಡ್ತೇವೆ. ಇಲ್ಲದಿದ್ದರೆ ನಾವು ಅಲ್ಲೇ ಯೋಚನೆ ಮಾಡ್ತಾ ಇರ್ತೇವೆ, ನಾನು ಯಾವ ಹೆಜ್ಜೆಯನ್ನು ಇಟ್ಟಿದ್ದೇನೆ ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ ಹೇಳಿದರೆ ನಾವು ಅಲ್ಲೇ ಬಾಕಿಯಾಗಿ ನೆಕ್ಸ್ಟ್ ನಾವು ಬಲದ ಹೆಜ್ಜೆಯನ್ನೇ ಇನ್ನೊಮ್ಮೆ ಇಡುವ ಪ್ರಯತ್ನವನ್ನು ಮಾಡಬಹುದು. ಸೊ ಆ ಕೋಆರ್ಡಿನೇಷನ್ ನಮಗೆ ಬೇಕು ಅಂತ ಹೇಳಿದರೆ ಈ ಪ್ರೊಪ್ರಿಯೋಸೆಪ್ಟಿವ್ ಸೆನ್ಸ್ ಬಹಳ ಮುಖ್ಯ. ಈ ಪ್ರೊಪ್ರಿಯೋಸೆಪ್ಟಿವ್ ಸೆನ್ಸ್ ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ವಿಜುವಲ್ ಸಿಸ್ಟಮ್ ಹಾಗೂ ವೆಸ್ಟಿಬ್ಯುಲರ್ ಸಿಸ್ಟಮ್, ನಾನು ಹೇಳಿದ್ನಲ್ಲ ಮೂರು ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಮತ್ತು ಯೂಟ್ರಿಕಲ್ ಆ್ಯಂಡ್ ಸ್ಯಾಕ್ಯೂಲ್, ಕಿವಿಯ ಒಳಭಾಗದಲ್ಲಿರುವಂತಹ ವೆಸ್ಟಿಬ್ಯುಲರ್ ಸಿಸ್ಟಮ್, ಈ ಮೂರರ ಸಂಕೇತಗಳು ನಮ್ಮ ದೇಹದ ಸಮತೋಲನಕ್ಕೆ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈ ಮೂರರ ಸಂಕೇತಗಳನ್ನು ನಮ್ಮ ಮೆದುಳು ಸಂಯೋಜಿಸುತ್ತೆ, ಅಂದರೆ ಅದನ್ನು ಇಂಟಗ್ರೇಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡುತ್ತೆ, ಅಂದರೆ ಪ್ರಕ್ರಿಯೆಗೊಳಿಸುತ್ತೆ. ಇದು ಪ್ರಕ್ರಿಯವಾಗುವಾಗ ನಮಗೆ ಸರಿಯಾದ ನಮ್ಮ ದೇಹದ ಸಮತೋಲನವನ್ನು ಸರಿಯಾಗಿ ಅದನ್ನು ಮೇಂಟೈನ್ ಮಾಡಲು ಸಾಧ್ಯವಾಗುತ್ತೆ. ಯಾವಾಗ ಇವುಗಳ ಸಂಕೇತಗಳಲ್ಲಿ ಹೊಂದಾಣಿಕೆ ಅಂದರೆ ಮಿಸ್ಮ್ಯಾಚ್ ಆದರೆ ನಮ್ಮ ಶರೀರದ ಸಮತೋಲನದ ನಮಗೆ ತೊಂದರೆಗಳು, ಅಂದರೆ ಈ ತಲೆ ತಿರುಗುವಿಕೆ ಮತ್ತು ಬೇರೆ ರೀತಿಯ ಶರೀರದ ಸಮತೋಲನದ ತೊಂದರೆಗಳು ಉಂಟಾಗಬಹುದು. ಇದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಏನು ಕಿವಿ ಮತ್ತು ಈ ಥರ ಕಣ್ಣು ಎಲ್ಲ ಅಂಗಾಂಶಗಳು ಕೂಡ ಇಲ್ಲಿ ಅಗತ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳಿ. ಈಗ ಅದರ ಜೊತೆಗೆ ಹೇಳಿದ್ರಿ ವರ್ಟಿಗೋ ಹೇಳುವಂಥದ್ದು ಒಂದು ಕಾಯಿಲೆ ಅಲ್ಲ ಅಂಥೇಳಿ. ಹಾಗಿದ್ರೆ ಕಿವಿಗೆ ಸಂಬಂಧಪಟ್ಟ ಯಾವ ರೋಗದಿಂದ ವರ್ಟಿಗೋ ಅಥವಾ ತಲೆ ತಿರುಗುವಿಕೆ ಸಮಸ್ಯೆ ಕಾಣಿಸ್ಕೊಳ್ಬೋದು ಡಾಕ್ಟರ್? ಓಕೆ, ಕಿವಿಗೆ ಅಂದರೆ ಕಿವಿಗೆ ಸಂಬಂಧಪಟ್ಟ ಹಲವಾರು ರೋಗಗಳಿಂದ ತಲೆ ತಿರುಗುವಿಕೆಯ ಸಮಸ್ಯೆ ಉಂಟಾಗಬಹುದು. ಸಾಮಾನ್ಯವಾಗಿ ನಾವು ಬಿನೈನ್ ಪೆರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ ಅಥವಾ BPPV ಅನ್ನುವ ಕಾಯಿಲೆಯನ್ನು ನಾವು ಅತಿ ಕಾಮನ್ ಆಗಿ ನೋಡ್ತೇವೆ. ಇದರಲ್ಲಿ ಏನಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಕಿವಿಯ ಒಳಭಾಗದಲ್ಲಿ ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಸ್ಫಟಿಕಗಳು ಕ್ರಿಸ್ಟಲ್ಸ್ ಇರುತ್ತೆ. ಇದು ತಮ್ಮ ಸಾಧಾರಣ ಪೊಸಿಷನ್ ಅಂದರೆ ಸ್ಥಳದಿಂದ ಸ್ಥಳಾಂತರಿಸಗೊಂಡಾಗ, ಅಂದರೆ ಅದು ಮಾರುಪಡೆಯಾಗಿ ಅದು ಅಬ್ನಾರ್ಮಲ್ ಪೊಸಿಷನಿಗೆ ಬಂದಾಗ ಈ ಕ್ಯಾಲ್ಶಿಯಂ ಕ್ರಿಸ್ಟಲ್ಸ್ ಏನಾಗುತ್ತೆ, ಅದು ಆ ಕಿವಿಯ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ನ ಒಳಗಿನ ಫ್ಲೂಯಿಡ್ ಮೂವ್ಮೆಂಟನ್ನು ಅದು ಅಂದರೆ ಅದರಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಆಗ ಶರೀರದ ಅಂದರೆ ದೇಹದ ಅಥವಾ ತಲೆಯ ನಿರ್ದಿಷ್ಟ ಸ್ಥಿತಿಗಳಲ್ಲಿ ತಲೆ ತಿರುಗುವಿಕೆ ಉಂಟಾಗುತ್ತೆ. ಅದನ್ನೇ ಬಿನೈನ್ ಪೆರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ ಅಂತ ಹೇಳ್ತೇವೆ. ನಾವು ಈ ಪರ್ಟಿಕ್ಯುಲರ್ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ತಲೆ ತಿರುಗುವಿಕೆ ಉಂಟಾಗುತ್ತೆ ಅನ್ನೋದು ನಾವು ನಿರ್ಣಯ ಮಾಡುವಾಗ ನಾವು ಪರೀಕ್ಷೆ ಮಾಡಿ ನೋಡುವಾಗ ನಮ್ಮ OPDಯಲ್ಲಿ ಅಥವಾ ವಾರ್ಡಲ್ಲಿ ಪೇಷಂಟನ್ನು ಪರೀಕ್ಷೆ ಮಾಡಿ ನೋಡುವಾಗ ಅದು ಯಾವ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಮೂರರಲ್ಲಿ ಯಾವ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅದರಿಂದ ಎಫೆಕ್ಟ್ ಆಗಿದೆ ಅನ್ನೋದನ್ನು ಕಂಡುಹಿಡಿಬೋದು. ಮತ್ತು ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಸ್ಫಟಿಕಗಳು ನಾನು ಅದು ಆ ಪರ್ಟಿಕ್ಯುಲರ್ ಸೆಮಿ ಸರ್ಕ್ಯುಲರ್ ಕೆನಾಲ್ನ ಒಳಗೆ ಅದರ ಸ್ಥಳ ಚೇಂಜ್ ಆದಾಗ ಈ ಡಿಸಿನೆಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಆ ಸ್ಥಳವನ್ನು ಮಾರುಪಡಿಸಿ ಅದರ ಸ್ಥಾನಕ್ಕೆ ನಾವು ಬರುವಂತಹ ಪ್ರಕ್ರಿಯೆಗಳನ್ನು ಮಾಡಿ ನಾವು ಅದನ್ನು ವಾಪಸ್ ಅದರ ಒರಿಜಿನಲ್ ಪ್ಲೇಸಿಗೆ ತಂದಾಗ ಈ ಡಿಸಿನೆಸ್ ತನ್ನಷ್ಟಕ್ಕೆ ಈ ತಲೆ ತಿರುಗುವಿಕೆ ಕಡಿಮೆ ಆಗುತ್ತೆ. ಇದೇ ಬಿನೈನ್ ಪೆರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗ. ಇನ್ನು ನಾವು ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆಗುವಂತಹ ಒಂದು ಕಾಯಿಲೆ ಹೇಳಿದರೆ ವೈರಲ್ ಇನ್ಫೆಕ್ಷನ್. ಎಲ್ರಿಗೂ ಸಾಧಾರಣವಾಗಿ ಶೀತ ಕೆಮ್ಮು ಇದು ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಯಾವಾಗಲೂ ಎಲ್ರಿಗೂ ಶೀತ ಆಗ್ತದೆ. ಶೀತದಿಂದ ನಾವು ಗುಣಮುಖರಾಗಬಹುದು, ಆದರೆ ಈ ವೈರಲ್ ಸೋಂಕು ನಮ್ಮ ವೆಸ್ಟಿಬ್ಯುಲರ್ ನರ್ವ್ ಅಂದರೆ ವೆಸ್ಟಿಬ್ಯುಲರ್ ಸಿಸ್ಟಮಿಂದ ಮೆದುಳಿಗೆ ಹೋಗುವಂತಹ ನರ, ಅದು ವೆಸ್ಟಿಬ್ಯುಲರ್ ನರ್ವ್, ಅದನ್ನು ಇನ್ಫೆಕ್ಟ್ ಮಾಡಿದರೆ ಅದರ ಸುತ್ತಲೂ ಇನ್ಫೆಕ್ಷನ್ ಇದ್ದರೆ ತಲೆ ತಿರುಗುವಿಕೆ ಬರುತ್ತೆ. ಇದು ಅತಿ ಅಂದರೆ ಒಂದು ತುಂಬಾ ಒಂದು ಪೇಷಂಟಿಗೆ ಒಂದು ಅನಾನುಕೂಲತೆಯನ್ನು ಉಂಟಾಗುವಂತಹ ಕಂಡೀಷನ್. ಇದನ್ನು ನಾವು ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಅಂತ ಹೇಳ್ತೇವೆ. ಹೇಗೆ ಯಾವುದೇ ವೈರಲ್ ಇನ್ಫೆಕ್ಷನ್ ಸ್ವಯಂ ಸೀಮಿತವಾಗಿರುತ್ತೋ, ಅಂದರೆ ಕೋಲ್ಡ್ ಎಲ್ಲ ಆಟೋಮ್ಯಾಟಿಕ್ಕಾಗಿ ಅದು ತನ್ನಷ್ಟಕ್ಕೆ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ, ಅದೇ ರೀತಿ ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಕೂಡ ಸ್ವಯಂ ಸೀಮಿತವಾದಂತಹ ಒಂದು ಕಾಯಿಲೆ. ಬಟ್ ಅದಕ್ಕೆ ರೋಗದ ಲಕ್ಷಣಗಳು ಅಂದರೆ ಪೇಷಂಟಿನ ಸಿಂಪ್ಟಮ್ಸ್ನನ್ನು ನೋಡಿಕೊಂಡು ಅದರ ಪ್ರಕಾರವಾಗಿ ನಾವು ಚಿಕಿತ್ಸೆಯನ್ನು
ಕೊಡುತ್ತೇವೆ. ಇನ್ನೊಂದು ಏನು ಹೇಳಿದರೆ ವೆಸ್ಟಿಬ್ಯುಲರ್ ನ್ಯೂರೈಟಿಸಲ್ಲಿ ನಾನು ಹೇಳಿದ ಹಾಗೆ ಕೇವಲ ನಮ್ಮ ಬ್ಯಾಲೆನ್ಸ್ ಅಂದರೆ ಈ ತಲೆ ತಿರುಗುವಿಕೆ ಮಾತ್ರ ಉಂಟಾಗುತ್ತೆ. ಇನ್ನು ಕಿವಿಯ ಒಳಭಾಗ, ಕಿವಿ ಕೇಳಲು ಮತ್ತು ಬ್ಯಾಲೆನ್ಸ್ ಎರಡಕ್ಕೂ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ದೇನೆ. ಲ್ಯಾಬ್ರಿಂಥೈಟಿಸ್ ಅಂತ ಹೇಳಿ ಇನ್ಫೆಕ್ಷನ್ ಹೇಳ್ತೇವೆ. ಇದು ಕೂಡ ವೈರಸ್ ಕೀಟಾಣುವಿಂದ ಆಗುವಂತಹ ಒಂದು, ಅಂದರೆ ವೈರಸ್ ಒಂದು ಕಾರಣ, ಇದಕ್ಕೆ ಬೇರೆ ಬೇರೆ ಕಾರಣಗಳಿರಲು ವೈರಸ್ ಕೀಟಾಣು ಲ್ಯಾಬ್ರಿಂಥೈಟಿಸ್ಗೆ ಕೂಡ ಒಂದು ಕಾರಣ ಆಗಿರ್ಬೋದು. ಅದನ್ನು ನಾವು ವೈರಲ್ ಲ್ಯಾಬ್ರಿಂಥೈಟಿಸ್ ಅಂತ ಹೇಳ್ತೇವೆ. ಯಾವಾಗ ಲ್ಯಾಬ್ರಿಂಥೈಟಿಸ್ ಆಗುತ್ತೋ ಆಗ ಶ್ರವಣ ಶಕ್ತಿ ಅಂದರೆ ಕೇಳ್ವೆಯಲ್ಲಿ ಸಹ ಕೊರತೆ ಆಗುತ್ತೆ, ಅದರ ಜೊತೆಗೆ ತಲೆ ತಿರುಗುವಿಕೆ ಉಂಟಾಗುತ್ತೆ. ಮತ್ತು ಇನ್ನೊಂದು ಕಾಯಿಲೆ ಅಂತ ಹೇಳಿದರೆ ಅದು ನಾವು ಸಾಮಾನ್ಯವಾಗಿ ದಿನನಿತ್ಯ BPPV ಅಥವಾ ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಅನ್ನು ನೋಡಿದಷ್ಟು ನೋಡೋದಿಲ್ಲ, ಬಟ್ ಆದರೂ ಕೆಲವೊಮ್ಮೆ ನೋಡ್ತಾ ಇರ್ತೇವೆ. ಅದನ್ನು ನಾವು ಮೀನಿಯರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಕಿವಿಯ ಒಳಭಾಗದಲ್ಲಿ ಆ ಎಂಡೋಲಿಂಫ್ ಅನ್ನುವ ಫ್ಲೂಯಿಡ್ ನ ಅದು ಅದರದ್ದು ಪ್ರೊಡಕ್ಷನ್ ಅಂದರೆ ಅದು ಹೆಚ್ಚಾಗುತ್ತೆ ಅಥವಾ ಅದರದ್ದು ಅಬ್ಸಾರ್ಪ್ಷನ್ ಕಡಿಮೆ ಆದರೆ ಮೀನಿಯರ್ಸ್ ಡಿಸೀಸ್ ಅನ್ನೋ ಕಾಯಿಲೆ ಆಗುತ್ತೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸಂಚಿಕೆಗಳಲ್ಲಿ ಎಪಿಸೋಡಿಕ್ ವರ್ಟಿಗೋ ಅಂತ ಹೇಳಿ ಬರುತ್ತೆ. ಅಂದರೆ ಸಂಚಿಕೆಗಳಲ್ಲಿ ಡಿಸಿನೆಸ್ ಬರುತ್ತೆ, ಅದರೊಟ್ಟಿಗೆ ಶ್ರವಣ ಶಕ್ತಿಯ ಕೊರತೆ ಉಂಟಾಗುತ್ತೆ. ಮತ್ತು ಕಿವಿಯ ಒಳಗಿಂದ ನಾವು ಟಿನೈಟಸ್ ಅಂತ ಹೇಳ್ತೇವೆ, ಒಂದು ರಿಂಗಿಂಗ್ ಸೆನ್ಸೇಷನ್ ಅಥವಾ ಬಜಿಂಗ್ ಸೆನ್ಸೇಷನ್ ಅಂದರೆ ಕಿವಿಯೊಳಗೆ ನನಗೆ ಒಂದು ರೀತಿ ನನಗೆ ಕಿವಿಯೊಳಗೆ ಸಂಕಟ, ಯಾವುದೇ ಒಂದು ರೀತಿಯ ನನಗೆ ಒಂದು ಶಬ್ದ ಒಂದು ಕೇಳ್ತದೆ ಅಂತ ಹೇಳಿ ಪೇಷಂಟ್ಸ್ ಹೇಳಿಕೊಂಡು ಬರ್ತಾರೆ. ಸೊ ಇದು ಮೀನಿಯರ್ಸ್ ಡಿಸೀಸ್ ಕೂಡ ಒಂದು ಇದು ತಲೆ ತಿರುಗುವಿಕೆಗೆ ಒಂದು ಕಾರಣ. ಮತ್ತು ಕೆಲವು ರೇರ್ ಕಾರಣಗಳು ಅಂತ ಹೇಳಿದರೆ, ನಾನು ಈಗಾಗಲೇ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅದು ಎಲುಬುಗಳ ಒಳಗಿರುವಂತಹ ಕಾಲುವೆ ಅಂತ ಹೇಳಿದೆ. ಆ ಎಲುಬುಗಳಲ್ಲಿ ಎಲ್ಲಿಯಾದರೂ ರಂಧ್ರ ಅಂದರೆ ನಾವು ಸೆಮಿ ಸರ್ಕ್ಯುಲರ್ ಕೆನಾಲ್ ಡಿಹೈಸೆನ್ಸ್ ಅಂತ ಹೇಳ್ತೇವೆ, ಇದ್ದರೆ ಕೂಡ ತಲೆ ತಿರುಗುವಿಕೆ ಬರುತ್ತೆ. ಅದು ರೇರ್ ಆದ ಕಾರಣ. ಇದು ಕಿವಿಯ ಒಳಭಾಗದ ಕಾಯಿಲೆಗಳಿಂದ ಆಗುವಂತಹ ತಲೆ ತಿರುಗುವಿಕೆಗೆ ಒಂದು ಸಾಧಾರಣವಾದ ಕಾರಣಗಳು. ಓಕೆ ಡಾಕ್ಟರ್, ಈಗ ನಾವು ವರ್ಟಿಗೋ ಅಂತ ಹೇಳಿದರೆ ಪ್ರಮುಖ ಲಕ್ಷಣ ಆದರೆ ಇದು ತಲೆ ತಿರುಗುವಿಕೆ, ಇದನ್ನು ಹೊರತುಪಡಿಸಿ ಬೇರೆಲ್ಲ ಯಾವ ರೀತಿಯಾಗಿರುವಂತಹ ಲಕ್ಷಣಗಳು ಕಾಣಲಿಕ್ಕೆ ಸಿಗುತ್ತೆ? ಯಾಕಂದರೆ ಸಾಮಾನ್ಯವಾಗಿ ತಲೆ ತಿರುಗುವಂಥದ್ದು ಎಲ್ರಿಗೂ ಹೆಚ್ಚಾಗಿ ಆಗ್ತಾ ಇರುತ್ತೆ, ಅದು ವರ್ಟಿಗೋ ಮತ್ತು ಬೇರೆ ಇತರ ಕಾರಣಗಳಿಂದ ಅಂತ ಹೇಳಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಹೀಗಾಗಿ ವರ್ಟಿಗೋ ಹೇಳುವಂಥದ್ದನ್ನು ನೀವು ಹೇಗೆ, ಅದರ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಅಂದರೆ ವರ್ಟಿಗೋ ಅಂತ ಹೇಳಿದರೆ ಪೇಷಂಟ್ಸ್ ಅದನ್ನು ಅದಕ್ಕೆ ಹಲವಾರು ರೀತಿಯಲ್ಲಿ ಒಂದು ವಿವರಣೆಯನ್ನು ಕೊಡ್ತಾರೆ. ಕೆಲವರು ಹೇಳ್ತಾರೆ ನನಗೆ ತಲೆ ತಿರುಗ್ತದೆ, ನನ್ನ ಸುತ್ತಲಿರೋದು ಎಲ್ಲ ನನಗೆ ಒಂದು ರೀತಿಯಾಗಿ ಸುತ್ತಿದ ಹಾಗೆ ಆಗ್ತದೆ. ಕೆಲವರು ಹೇಳ್ತಾರೆ ನನಗೆ ಸುತ್ತಲಿರುವ ವಸ್ತುಗಳು ನನಗೆ ಒಂಥರ ತಲೆ ತಿರುಗುವುದು ಬಂದಾಗ ಸುತ್ತಲಿನ ವಸ್ತುಗಳು ಏನು ಕಾಣದಿದ್ದ ಹಾಗೆ ಆಗ್ತದೆ, ನನಗೆ ನನ್ನ ದೃಷ್ಟಿ ಒಂದು ರೀತಿ ಮಂಜಾದ ಹಾಗೆ ಆಗ್ತದೆ. ಮತ್ತು ಇನ್ನೊಂದು ಹೇಳ್ತಾರೆ ನಡೆಯುವಾಗ ನನಗೆ ಒಂದು ಯಾವುದೇ ಒಂದು ರೀತಿಯ ಸ್ವೇಯಿಂಗ್ ಅಂತ ಹೇಳ್ತೇವೆ, ಒಂದು ಅಂದರೆ ಒಂದು ಹಾಂ ತೇಲಾಡಿದ ಹಾಗೆ ಅಥವಾ ತೂಗಾಡಿದ ಹಾಗೆ ಒಂದು ಸೆನ್ಸೇಷನ್ ಬರುತ್ತೆ ಅಂತ ಹೇಳಿ ಅದರನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಆ ಡಿಸ್ಕ್ರಿಪ್ಷನ್ನ ಮೇಲೆ ನಾವು ಅದರ ಕಾರಣಗಳನ್ನು ನಾವು ಕಂಡುಹಿಡಿಬೋದು. ನಾನು ಈಗಾಗಲೇ ಒಳ ಕಿವಿಯ ಯಾವ್ಯಾವ ರೋಗಗಳಿಂದ ತಲೆ ತಿರುಗುವಿಕೆ ಉಂಟಾಗುತ್ತೆ ಅಂತ ಹೇಳಿದೆ. ಇದಲ್ಲದೆ ನಮ್ಮ ಈಗ ನಾನು ಈಗಾಗಲೇ ಹೇಳಿದ್ದೆ ಹೆಣ್ಣು ಅಂತ ಹೇಳಿದರೆ ವೆಸ್ಟಿಬ್ಯುಲರ್ ಸಿಸ್ಟಮ್, ವಿಜುವಲ್ ಸಿಸ್ಟಮ್, ಪ್ರೋಪ್ರಿಯೋಸೆಪ್ಟಿವ್ ಸಿಸ್ಟಮ್, ಇದರ ಮೂರಿನ ಇನ್ಪುಟ್ಸನ್ನು ನಮ್ಮ ಮೆದುಳು ನರಗಳಿಂದ ಇದು ಮೆದುಳಿಗೆ ಹೋಗ್ತದೆ. ಮೆದುಳು ಇದನ್ನು ಅಂದರೆ ಸಮನ್ವಯಗೊಳಿಸಿ ಅದನ್ನು ಪ್ರಕ್ರಿಯೆಗೊಳಿಸಿ ಪ್ರಾಸೆಸ್ ಮಾಡುತ್ತೆ, ಅದರಿಂದ ನಮ್ಮ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಸೊ ಒಳ ಕಿವಿ ವೆಸ್ಟಿಬ್ಯುಲರ್ ಸಿಸ್ಟಮ್ ಮಾತ್ರ ಅಲ್ಲ, ಬೇರೆ ಯಾವುದೇ ಅಂಗಾಂಗಗಳಲ್ಲಿ ಈಗ ಕಣ್ಣಿನದಾಗ್ಬೋದು ಅಥವಾ ಪ್ರೋಪ್ರಿಯೋಸೆಪ್ಷನ್ ಆಗ್ಬೋದು, ಮೆದುಳಿನದಾಗ್ಬೋದು ಅಥವಾ ನರಗಳದ್ದು ಪ್ರಾಬ್ಲಮ್ ಆಗ್ಬೋದು, ಇದರಿಂದ ಕೂಡ ವರ್ಟಿಗೋ ಅಥವಾ ತಲೆ ತಿರುಗುವಿಕೆ ಆಗುವ ಸಾಧ್ಯತೆಗಳಿದೆ. ಮತ್ತೊಂದು ಏನಂತ ಹೇಳಿದರೆ ಎಲ್ಲರೂ ಕೇಳಿರ್ಬೋದು ಮೈಗ್ರೇನ್, ನನಗೆ ಮೈಗ್ರೇನ್ ತಲೆನೋವಿದೆ ಅಂತ ಹೇಳಿ ನಿಮ್ಮ ಹತ್ತಿರದವರು ನೆರೆಮನೆಯವರು ನನಗೆ ಮೈಗ್ರೇನ್ ತಲೆನೋವನ್ನು ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಹೇಳಿರೋದನ್ನು ನೀವು ಕೇಳಿರ್ಬೋದು. ಇದು ಯಾವಾಗ ನಮ್ಮ ವೆಸ್ಟಿಬ್ಯುಲರ್ ಸಿಸ್ಟಮ್
ಅಂದರೆ ನಾನು ಈಗಾಗಲೇ ಅದರದ್ದು ವಿವರಣೆಯನ್ನು ಹೇಳಿದ್ದೇನೆ, ಅನ್ನು ಅಫೆಕ್ಟ್ ಮಾಡುತ್ತೆ, ಅದನ್ನು ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳ್ತೇವೆ. ಅಂದರೆ ಇದು ಏನಾಗ್ತದೆ, ಈ ಮೈಗ್ರೇನ್ನಿಂದಾಗಿ ಏನಾಗುತ್ತೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಂಡುಬರುವಂಥ ನಮಗೆ ಸ್ಟಿಮ್ಯುಲೈ, ನಾವು ಬೆಳಕನ್ನು ಎದುರಿಸುತ್ತೇವೆ, ಮತ್ತು ವಾಸನೆ, ಅದು ಸುವಾಸನೆಯೇ ಆಗಿರ್ಬೋದು ದುರ್ವಾಸನೆ ಆಗಿರ್ಬೋದು, ಈಗ ಒಂದು ಡಿಯೋಡ್ರೆಂಟ್ ಸ್ಪ್ರೇ ಅಥವಾ ಪರ್ಫ್ಯೂಮ್ ಅಥವಾ ನಾವು ಅಗರಬತ್ತಿಯನ್ನು ಉಪಯೋಗಿಸ್ತೇವೆ, ಕರ್ಪೂರವನ್ನು ನಾವು ದಿನನಿತ್ಯದ ಪೂಜೆಗಳಿಗೆ ಉಪಯೋಗಿಸ್ತೇವೆ, ಅದರ ಪರಿಮಳಕ್ಕೂ ಕೂಡ ಅಥವಾ ಬೆಳಕು ಅಥವಾ ಸನ್ಲೈಟ್ ಇಂತಹ ಈ ನಾವು ಸಿನಿಮಾ ನೋಡಲಿಕ್ಕೆ ಹೋದಾಗ ಆ ಕಲರ್ಡ್ ಲೈಟ್ಸ್ ನಮ್ಮ ಕಣ್ಣಿಗೆ ಬೀಳುತ್ತೆ. ಮತ್ತೊಂದು ಹೇಳಿದರೆ ನಾವು ಈ ಬಸ್ಸಲ್ಲಿ ಅಥವಾ ಕಾರಲ್ಲಿ ಯಾತ್ರೆ ಮಾಡುವಾಗ ಇಂತಹ ಒಂದು ಸಣ್ಣ ಪುಟ್ಟ ದೈನಂದಿನ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸ್ಟಿಮ್ಯುಲಸ್ಗಳಿಗೂ ಕೂಡ ನಮ್ಮ ವೆಸ್ಟಿಬ್ಯುಲರ್ ಸಿಸ್ಟಮ್ ಒಳಕಿವಿ ಹೈಪರ್ ಸೆನ್ಸಿಟಿವ್ ಅಂದರೆ ಅತಿ ಸೂಕ್ಷ್ಮವಾಗುತ್ತೆ. ಸೊ ಅತಿ ಸೂಕ್ಷ್ಮವಾದಾಗ ಮೈಗ್ರೇನ್ ತೊಂದರೆ ಇದ್ದವರಿಗೆ ಈ ಡಿಸಿನೆಸ್ ಅಂದರೆ ತಲೆ ತಿರುಗುವಿಕೆ ಉಂಟಾಗುತ್ತೆ. ಇದಕ್ಕೆ ಕೆಲವು ಟ್ರಿಗರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅಂದರೆ ಪ್ರಚೋದಕ ಅಂಶಗಳು ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಕಾಫಿ ಹೆಚ್ಚು ಟೀ ಕುಡಿಯುವುದು, ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಗೊಳ್ಳದೇ ಇರುವುದು, ನೀರು ಕಡಿಮೆ ಡಿಹೈಡ್ರೇಷನ್, ಮತ್ತು ನಿದ್ರೆಯ ಕೊರತೆ, ಮತ್ತು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಯಾವಾಗಲೂ ಒತ್ತಡ ಇರುತ್ತೆ, ಸ್ಟ್ರೆಸ್, ಅದು ಕೂಡ ವೆಸ್ಟಿಬ್ಯುಲರ್ ಮೈಗ್ರೇನಿಗೆ ಒಂದು ರೀತಿಯ ಟ್ರಿಗರ್ ಫ್ಯಾಕ್ಟರ್. ಮತ್ತೊಂದು, ಈ ಒಂದು 40 ವರ್ಷ ಆದವರು ಹೆಚ್ಚಿನವರಿಗೆ ಹೈಪರ್ ಟೆನ್ಷನ್ ಅಂದರೆ ರಕ್ತದ ಒತ್ತಡ ಇರುತ್ತೆ. ರಕ್ತದ ಒತ್ತಡಕ್ಕೆ ಹೆಚ್ಚಿನವರು ಅದಕ್ಕೆ ಡಾಕ್ಟರನ್ನು ಡಾಕ್ಟರ್ ಸಲಹೆ ಪಟ್ಟು ಅವರು ಅದಕ್ಕೆ ಔಷಧಿಯನ್ನು ತಗೊಳ್ತಿರ್ತಾರೆ. ಇವರಲ್ಲಿ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅನ್ನೋ ಕಂಡೀಷನ್ ಬರುತ್ತೆ. ಅಂತ ಹೇಳಿದರೆ ಬ್ಲಡ್ ಪ್ರೆಷರ್ ಸಡನ್ನಾಗಿ ಡ್ರಾಪ್ ಆಗೋದು. ಅದು ಯಾವಾಗ ಡ್ರಾಪ್ ಆಗುತ್ತೆ ಅಂತ ಹೇಳಿದರೆ ಅವರು ಮಲಗಿದ್ದ ಸ್ಥಿತಿಯಿಂದ ಎದ್ದು ಕೂತಾಗ ಅಥವಾ ನಿಂತಾಗ ಬಿ ಪಿ ಕಡಿಮೆ ಆದಾಗ ಅವರಿಗೆ ತಲೆ ತಿರುಗುವಿಕೆ ಬರುತ್ತೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ಮೆದುಳಿಗೆ ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ರೋಗಗಳು, ಅಂದರೆ ಮೆದುಳಿಗೆ ಈಗ ಸ್ಟ್ರೋಕ್ ಅಂತ ಕೇಳಿರ್ಬೋದು, ಅಂದರೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಅಂತ ಕೇಳಿರ್ಬೋದು, ಆ ಕಾಯಿಲೆಯಲ್ಲೂ ಕೂಡ ಶರೀರದ ಸಮತೋಲನದ ಅಸ್ವಸ್ಥತೆ ಆಗುತ್ತೆ. ಮೆದುಳಿನ ಟ್ಯೂಮರ್ಸ್, ಅದು ಕ್ಯಾನ್ಸರ್ ಅಂತ ನಾನು ಹೇಳೋದಿಲ್ಲ, ಈವನ್ ಬಿನೈನ್ ಟ್ಯೂಮರ್ಸ್, ಕ್ಯಾನ್ಸರ್ ಅಲ್ಲದಂತಹ ಗೆಡ್ಡೆಗಳಲ್ಲೂ ಕೂಡ ಶರೀರದ ಸಮತೋಲನದ ಅಸ್ವಸ್ಥತೆ ಉಂಟಾಗೋದು. ಮತ್ತು ನ್ಯೂರೋಡಿಜನರೇಟಿವ್ ಕಂಡೀಷನ್ಸ್ ಅಂತ ಹೇಳ್ತೇವೆ, ಅಂತ ಹೇಳಿದರೆ ಕೆಲವರಲ್ಲಿ ನರಗಳು ಮತ್ತು ಮೆದುಳಿನ ಶಕ್ತಿಗಳಲ್ಲಿ ಕೊರತೆಗಳು ಉಂಟಾಗ್ತಾ ಹೋಗುತ್ತೆ, ಅದು ಡಿಜನರೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಕೇಳಿರ್ಬೋದು ನೀವು ಈಗಾಗಲೇ ಪಾರ್ಕಿನ್ಸನ್ಸ್ ಡಿಸೀಸ್, ಪಾರ್ಕಿನ್ಸನ್ಸ್ ಮತ್ತು ರಿಲೇಟೆಡ್ ಡಿಸೀಸಸ್, ಮಲ್ಟಿಪಲ್ ಸ್ಕ್ಲಿರೋಸಿಸ್, ಇಂಥ ಮೆದುಳಿಗೆ ಮತ್ತು ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲೂ ಕೂಡ ಶರೀರದ ಸಮತೋಲನಕ್ಕೆ ತೊಂದರೆ ಉಂಟಾಗಬಹುದು. ಮತ್ತು ಇದೂ ಅಲ್ಲದೆ ಕಾಮನ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಅನಿಮಿಯಾ, ರಕ್ತದ ಕೊರತೆ. ಅಂದರೆ ಅನಿಮಿಯಾಗೆ ಕಾಮನೆಸ್ಟ್ ಕಾರಣ ಅಂತ ಹೇಳಿದರೆ ಅಯನ್, ಇದು ಅಂಶ ಕಡಿಮೆ ಕೊರತೆ. ಮತ್ತೊಂದು ಹೇಳಿದರೆ ವೈಟಮಿನ್ ಡಿ ಅಂತ ಹೇಳ್ತೇವೆ, ವೈಟಮಿನ್ ಡಿಯ ಅಂಶ ಕಡಿಮೆ ಆದರೆ ತಲೆ ತಿರುಗುವಿಕೆ ಆಗ್ತದೆ. ವೈಟಮಿನ್ ಡಿ ಸಾಧಾರಣ ಎಲ್ಲಿ ನೀವು ಕೇಳಿರ್ಬೋದು, ಇದು ನಮ್ಮ ಇದು ಎಲುಬುಗಳ ಆರೋಗ್ಯಕ್ಕಾಗಿ ವೈಟಮಿನ್ ಡಿ ಬಹಳ ಮುಖ್ಯ ಅಂತ ಹೇಳಿ. ಅದು ಮಾತ್ರ ಅಲ್ಲ, ನಮ್ಮ ಸಮತೋಲನಕ್ಕೂ ವೈಟಮಿನ್ ಡಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಅದು ಅಲ್ಲದೆ ವೈಟಮಿನ್ ಬಿ 12 ಅಂತ ಹೇಳ್ತೇವೆ, ಹೆಚ್ಚಾಗಿ ಈ ಮದ್ಯಪಾನ ಮಾಡುವರಲ್ಲಿ ಮತ್ತು ಈ ವೆಜಿಟೇರಿಯನ್ ಆಹಾರದಲ್ಲಿ ವೈಟಮಿನ್ ಬಿ 12ನ ಕೊರತೆ ಕಂಡುಬರುತ್ತೆ. ಯಾಕಂದರೆ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ವೈಟಮಿನ್ ಬಿ 12 ಕೇವಲ ಮೊಸರಲ್ಲಿ ಮತ್ತು ಅದರಲ್ಲಿ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ. ಹಾಗೆ ಈ ಸಸ್ಯಾಹಾರಿಗಳು ವೈಟಮಿನ್ ಬಿ 12ನ್ನು ಲೆವೆಲನ್ನು ಚೆಕ್ ಮಾಡಿ ಅದಕ್ಕೆ ತಕ್ಕ ಹಾಗೆ ವೈಟಮಿನ್ ಬಿ 12 ಲೆವೆಲ್ಸನ್ನು ಕರೆಕ್ಟ್ ಮಾಡಲು ಔಷಧಿಗಳನ್ನು ತಗೊಳ್ಬೇಕಾಗಬಹುದು. ವೈಟಮಿನ್ ಬಿ 12 ಕೊರತೆಯಿಂದ ಕೂಡ ತಲೆ ತಿರುಗುವಿಕೆ ಉಂಟಾಗುತ್ತೆ.
ಓಕೆ ಡಾಕ್ಟರ್, ಈಗ ಬಹಳಷ್ಟು ಕಾರಣಗಳನ್ನು ನೀವು ಹೇಳಿದ್ರಿ, ಯಾವುದೆಲ್ಲ ಕಾರಣಗಳಿಗೆ ಆಗುತ್ತೆ ಮತ್ತು ಅದರ ಲಕ್ಷಣಗಳು ಹೇಗಿರುತ್ತೆ ಅಂತ. ಇನ್ನು ವರ್ಟಿಗೊ ಅಂತೇಳಿ ಹೇಳಿದರೆ ಇದರಲ್ಲಿ ಏನಾದರೂ ಟೈಪ್ಸ್ ಇರುತ್ತಾ, ವಿಧಗಳೇನಾದರೂ ಇರುತ್ತಾ ಡಾಕ್ಟರ್? ವರ್ಟಿಗೊನಲ್ಲಿ ಟೈಪ್ಸ್ ಅಂತ ಹೇಳಿದರೆ ಅದು ಯಾವ ರೋಗದಿಂದ ತಲೆ ತಿರುಗುವಿಕೆ ಅಥವಾ ಶರೀರ ಸಮತೋಲನದ ಅಸ್ವಸ್ಥತೆ ಆಗುತ್ತೆ ಅಂತ ಹೇಳಿ ಅದರ ಮೇಲೆ ಅದು ನಿರ್ಧಾರಿತವಾಗುತ್ತೆ. ಸೊ ಈಗ ನ್ಯೂರೋಡಿಜನರೇಟಿವ್ ಕಂಡೀಷನ್ನಿಂದ ಆಗುವಂತಹ ಸಮತೋಲನದ ಅಸ್ವಸ್ಥತೆ ಅಂತ ಹೇಳ್ತೇವೆ ಅವರಲ್ಲಿ. ನಾನು ಈಗಾಗಲೇ ಹೇಳಿದೆ, ಅವರು ತಲೆ ತಿರುಗುವಿಕೆ ಅಂತ ಹೇಳೋದಿಲ್ಲ, ಅವರು ಸ್ವೇಯಿಂಗ್ ಅಂದರೆ ತೂಗಾಡುವಂತಹ ಸಮಸ್ಯೆ ಅಥವಾ ನಿಂತಾಗ ಅವರಿಗೆ ಒಂದು ಬ್ಯಾಲೆನ್ಸ್ ಕಡಿಮೆ ಆಗುವುದು, ಒಂದು ಬದಿಗೆ ವಾಲ್ ಹಾಂ, ಅಥವಾ ನಡೆಯುವಾಗ ಅವರು ಅಂದರೆ ಒಂದು ಬೀಳುವಂತೆ ಆಗುವುದು ಅಥವಾ ಬೀಳುವುದು, ಇಂತಹ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಬಟ್ ಡಿಸಿನೆಸ್ ಅಂತ ಹೇಳೋದು ತಲೆ ತಿರುಗುವಿಕೆ ಅನ್ನೋದು ಹೆಚ್ಚಾಗಿ ಕಿವಿಯ ಒಳಭಾಗದ ರೋಗದಲ್ಲಿ ಪ್ರಮುಖವಾಗಿ ಉಂಟಾಗುತ್ತೆ. ಸೊ ಅದು ಯಾವ ಕಾರಣದಿಂದ ಪೇಷಂಟ್ ನಮ್ಮಲ್ಲಿ ತಲೆ ತಿರುಗುವಿಕೆ ಅಥವಾ ಶರೀರದ ಸಮತೋಲನದ ಅಸ್ವಸ್ಥತೆಯಿಂದ ಬಂದಿದ್ದಾರೆ ಅನ್ನೋದನ್ನು ಅವರು ನಮಗೆ ರೋಗದ ವಿವರಣೆ ಅವರ ಸಿಂಪ್ಟಮ್ಸ್ನ ವಿವರಣೆಯನ್ನು ನೀಡುವಾಗ ನಮಗೆ ಅದು ಯಾವ ಕಾರಣದಿಂದ ಉಂಟಾಗಿರಬಹುದು ಅನ್ನೋದನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಈಗ ಹೆಚ್ಚಾಗಿ ಇದು ಯಾವ ಸಾಮಾನ್ಯ ವಯಸ್ಸಿನವರಲ್ಲಿ ಕಂಡುಬರುತ್ತೆ ಅಥವಾ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಡಾಕ್ಟರ್? ನೀವು ಹೇಳಿದ ಹಾಗೆ ತಲೆ ತಿರುಗುವಿಕೆಯ ಸಮಸ್ಯೆಗಳು ಮಕ್ಕಳಿಂದ ಹಿಡಿದು ವೃದ್ಧರಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ. ಆದರೆ ಹೆಚ್ಚಾಗಿ ಈ ನಾನು ಈಗಾಗಲೇ ಹೇಳಿದ್ದೇನೆ BPPV ಬಿನೈನ್ ಪೆರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ ಅಂತ ಹೇಳಿದೆ, ಅಂದರೆ ಕಿವಿಯ ಒಳಭಾಗದಲ್ಲಿರುವಂತಹ ಕ್ಯಾಲ್ಶಿಯಂ ಕಾರ್ಬೊನೇಟ್ ಕ್ರಿಸ್ಟಲ್ಸ್ ತಮ್ಮ ಸ್ಥಳವನ್ನು ಮಾರುಪಡಿಸಿದಾಗ ಸ್ಥಳದಿಂದ ಬೇರೆ ಪೊಸಿಷನಿಗೆ ಬಂದಾಗ ತಲೆ ತಿರುಗುವಿಕೆ ಉಂಟಾಗುತ್ತೆ ಅಂತ ಹೇಳಿದೆ. ಅದು ಹೆಚ್ಚಾಗಿ ವಯಸ್ಕರಲ್ಲಿ ಕಂಡುಬರುತ್ತೆ. ಮತ್ತು ಇನ್ನು ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳಿದೆ, ಅದು ಯಾವ ವಯಸ್ಸಲ್ಲೂ ಅಂದರೆ ಟೀನೇಜರ್ಸ್ ಇಂದಾಗಿ ಹಿರಿಯರಲ್ಲೂ ಕೂಡ ಕಂಡುಬರುತ್ತೆ. ಮತ್ತೊಂದು ನಾನು ಹೇಳಿದ್ದು ಅಂದರೆ ಮೋಷನ್ ಸಿಕ್ನೆಸ್, ಅಂದರೆ ಟ್ರಾವೆಲ್ ಮಾಡುವಾಗ ಪರ್ಟಿಕ್ಯುಲರ್ಲಿ ಘಾಟ್ ರಸ್ತೆಯಲ್ಲಿ ಪಯಣ ಮಾಡುವಾಗ ತಲೆ ತಿರುಗುವಿಕೆ ಮತ್ತು ವಾಂತಿ ಬರುತ್ತೆ. ನೀವು ಕೇಳಿರ್ಬೋದು, ಹೆಚ್ಚಿನವರು ಹೇಳ್ತಾರೆ ನನ್ನ ಮಗಳಿಗೆ ನಾನು ಒಂದು ಮಾತ್ರೆ ಕೊಡದಿದ್ದರೆ ಅವಳು ದಾರಿ ಇಡೀ ವಾಂತಿ ಮಾಡ್ಕೊಳ್ತಾ ಇರ್ತಾಳೆ ಮಗು. ಹೀಗೆ ಅದು ಮಕ್ಕಳಲ್ಲಿ ಹೆಚ್ಚು. ಅದು ಯಾಕಂತ ಹೇಳಿದರೆ ಈಗಾಗಲೇ ನಾನು ಹೇಳಿದ ಹಾಗೆ ವೆಸ್ಟಿಬ್ಯುಲರ್ ಸಿಸ್ಟಮ್ನ ಸಿಗ್ನಲ್ಸ್ ಹಾಗೂ ಕಣ್ಣಿನ ಸಿಗ್ನಲ್ಸ್ ಇವೆರಡು ಹೊಂದಾಣಿಕೆ ಇಲ್ಲದಿದ್ದರೆ, ಮಿಸ್ಮ್ಯಾಚ್ ಆದರೆ ಮೋಷನ್ ಸಿಕ್ನೆಸ್ ಅಂದರೆ ಪಯಣ ಮಾಡುವಾಗ ತಲೆ ತಿರುಗುವಿಕೆ, ವಾಂತಿ ಮತ್ತು ವಾಂತಿ ಆಗುವಂತಹ ಒಂದು ಭಾವನೆ ಇವೆಲ್ಲ ಉಂಟಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ನನಗೆ ತಲೆ ತಿರುಗ್ತಾ ಇದೆ ಡಾಕ್ಟರ್ ಅಂತೇಳಿ ಹೇಳಿದಾಗ ನೀವು ಅವರಿಗೆ ಒಟ್ಟಿಗೆ ಇದೆಯಾ ಅಥವಾ ಬೇರೆ ಯಾವ ಕಾರಣಗಳಿಂದ ಈ ಥರ ಸಮಸ್ಯೆ ಕಂಡು ಬರುತ್ತೆ ಅಂತೇಳಿ ಹೇಗೆ ಆ ರೋಗವನ್ನು ನಿರ್ಣಯಿಸ್ತೀರಾ ಡಾಕ್ಟರ್? ರೋಗಿ ನಮ್ಮಲ್ಲಿ ಬರುವಂತಹ ಒಂದು ಅವರು ಹಿಡ್ಕೊಂಡು ಬರುವಂತಹ ಕಂಪ್ಲೇಂಟ್ ಬಗ್ಗೆ ನಾವು ವಿವರಗಳನ್ನು ಅಂದರೆ ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮೊದಲು ಪಡೆದುಕೊಳ್ಳುತ್ತೇವೆ. ಅಂದರೆ ಈ ಸಮಸ್ಯೆ ಯಾವಾಗ ಪ್ರಾರಂಭವಾಯಿತು ಮತ್ತು ನಿಮಗೆ ತಲೆ ತಿರುಗುವಿಕೆ ಒಮ್ಮೆ ಪ್ರಾರಂಭವಾದರೆ ಅದು ಎಷ್ಟು ಹೊತ್ತು, ಕೇವಲ ಕೆಲವೇ ಕ್ಷಣಗಳಿಗಿರುತ್ತಾ ಅಥವಾ ನಿಮಿಷಗಳಿಗೆ ಹೋಗುತ್ತಾ ಅಥವಾ ಅದು ಕೆಲವು ಗಂಟೆಗಳ ಕಾಲ ಇರುತ್ತಾ ಅಥವಾ ಇದು ಅಂದರೆ ದೀರ್ಘಕಾಲ ಕಂಟಿನ್ಯೂಯಸ್ ಆಗಿ ಯಾವಾಗಲೂ ಇರುತ್ತಾ, ಮತ್ತು ಇದು ಸಂಚಿಕೆಗಳಲ್ಲಿ ಅಥವಾ ಎಪಿಸೋಡ್ಸಲ್ಲಿ ಬರುವಂಥ ಇದ್ದರೆ ಒಂದು ಎಷ್ಟು ಸಲ ಬರ್ತದೆ ಎಪಿಸೋಡ್ಸ್, ಒಂದು ದಿನದಲ್ಲೇ ಎರಡು ಮೂರು ಸಲ ಬರುತ್ತಾ ಅಥವಾ ವಾರದಲ್ಲಿ ಒಂದು ಸಲ, ತಿಂಗಳಲ್ಲಿ ಒಂದು ಸಲ ಅಂತ ಬರುತ್ತಾ ಅನ್ನೋ ಮಾಹಿತಿಯನ್ನು ನಾವು ಪಡೆದುಕೊಳ್ಳುತ್ತೆ. ಅಂದರೆ ಪ್ರತಿ ಸಂಚಿಕೆ ಎಷ್ಟು ಕಾಲ ಇರುತ್ತೆ ಅನ್ನುವ ಮಾಹಿತಿಯನ್ನು ಕೇಳ್ತೇವೆ. ಮತ್ತು ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳ್ತೇವೆ, ಅಂದರೆ ನಿಮಗೆ ತಲೆ ತಿರುಗುವಿಕೆ ಅದು ಶುರುವಾದಾಗ ನೀವು ಏನನ್ನು ಮಾಡ್ತಾ ಇದ್ರಿ,
ಅದರಿಂದ ನಮ್ಗೆ ಏನಾಗುತ್ತೆ ಅದರ ಟ್ರಿಗರ್ ಫ್ಯಾಕ್ಟರ್ಸ್ ಅಂದರೆ ಈಗಾಗಲೇ ಹೇಳಿದೆ ಪ್ರಚೋದಿಸುವ ಅಂಶಗಳು, ಅದು ಬೆಳಕೆ ಆಗಿರ್ಬೋದು ಅಥವಾ ಯಾತ್ರೆ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಏನನ್ನು ಮಾಡ್ತಿದ್ರಿ ಅದರ ಟ್ರಿಗರ್ ಫ್ಯಾಕ್ಟರ್ಸನ್ನು ನಮಗೆ ಅದನ್ನು ಕಂಡುಹಿಡಿಯಲು ಅದರಿಂದ ಸಾಧ್ಯ ಆಗುತ್ತೆ. ಮತ್ತು ಆ ರೋಗಕ್ಕೆ ಸಂಬಂಧಪಟ್ಟ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂದರೆ ಇತರ ಲಕ್ಷಣಗಳು, ಅಂದರೆ ಕಿವಿ ಕೇಳುವ ಕೊರತೆ ಆಗಿದೆಯಾ ನಿಮಗೆ, ಕಿವಿಯಲ್ಲಿ ಶಬ್ದ ಏನಾದರೂ ಟಿನಿಟಸ್ ಅಂತ ಹೇಳಿದೆ ಅದೇನಾದರೂ ಕೇಳುತ್ತಾ, ಅಥವಾ ನಿಮಗೆ ದೃಷ್ಟಿಯ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನಿಮಗೆ ತಲೆ ತಿರುಗಿ ನೀವು ಬಿದ್ರ ಅಂದರೆ ಫಾಲ್ ಆಯ್ತಾ, ಅಥವಾ ಕೇವಲ ನಿಮಗೆ ಒಂದು ತೂಗಾಡುವಂತಹ ಫೀಲಿಂಗಾ, ಕಣ್ಣು ಮಂಜು ಆಯ್ತಾ, ಇಂಥ ಪ್ರಶ್ನೆಗಳನ್ನು ಕೇಳಿ ಡೀಟೇಲಾಗಿ ವಿವರವಾಗಿ ನಾವು ಮಾಹಿತಿಯನ್ನು ಪಡೆದುಕೊಳ್ಳುತ್ತೇವೆ. ಇದಕ್ಕೆ ನಾವು ಪೇಷಂಟ್ ಹಿಸ್ಟ್ರಿ ಅಂತ ಹೇಳ್ತೇವೆ. ಪೇಷಂಟ್ ಹಿಸ್ಟ್ರಿಯನ್ನು ನಾವು ವಿವರವಾಗಿ ಕೇಳಿದರೆ ನಮಗೆ ಸಾಧಾರಣ 70-80% ಈ ತಲೆ ತಿರುಗುವಿಕೆಗೆ ಕಾರಣವನ್ನು ನಾವು ಆ್ಯಕ್ಚುಲಿ ಕಂಡು ಹಿಡಿಯಲು, ಅಂದರೆ ಅದನ್ನು ಈ ಕಾರಣ ಇರ್ಬೋದು ಅಂತ ಅರ್ಥ ಮಾಡಿಕೊಳ್ಳಲು ಈ ಪೇಷಂಟ್ ಇದು ಹಿಸ್ಟ್ರಿ ನಮಗೆ ಬಹಳ ಸಹಾಯ ಮಾಡುತ್ತೆ. ಇದಾದ ನಂತರ ವೈದ್ಯಕೀಯ ತಪಾಸಣೆ ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್, ಇದು ಬೆಡ್ ಸೈಡ್ನಲ್ಲಿ ಮಾಡುವಂತಹ ಎಕ್ಸಾಮಿನೇಷನ್. ಇದರಲ್ಲಿ ನಾವು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತೇವೆ. ಅಂದರೆ ನಾನು ಈಗಾಗಲೇ ಹೇಳಿದೆ, ಅಂದರೆ ಮಲಗಿದ ಸ್ಥಿತಿಯಿಂದ ಕುಳಿತಾಗ ಅಥವಾ ನಿಂತಾಗ ಬ್ಲಡ್ ಪ್ರೆಷರ್ ಡ್ರಾಪ್ ಆದರೆ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಆಗುತ್ತೆ, ಅದರಿಂದ ಅವರಿಗೆ ತಲೆ ತಿರುಗುವಿಕೆ ಬರುತ್ತೆ. ಸೊ ಬೇರೆ ಬೇರೆ ಪೊಸಿಷನ್ನಲ್ಲಿ ನಾವು ಬಿ ಪಿಯನ್ನು ಚೆಕ್ ಮಾಡ್ತೇವೆ. ಮತ್ತು ನಾವು ಈ ನರ್ವಸ್ ಸಿಸ್ಟಮ್, ಅಂದರೆ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸಿಗೆ ಬಹಳ ಮುಖ್ಯ ಅಂತ ಹೇಳಿದೆ, ಮೆದುಳಿನ ಹಾಗೂ ನರ್ವಸ್ ಸಿಸ್ಟಮ್ನ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡ್ತೇವೆ. ಮತ್ತು ಹೃದಯಕ್ಕೆ ಹಾಗೂ ಈ ರಕ್ತನಾಳಗಳ ಪ್ರಾಬ್ಲಮ್ಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸಿಂದ ಕೂಡ ಶರೀರದ ಸಮತೋಲನೆ, ನಾನು ಈಗಾಗಲೇ ಹೇಳಿದೆ ಅನೀಮಿಯಾ ಒಂದು ಕಾರಣ ಕೂಡ ಅಂತ ಹೇಳಿ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ನಲ್ಲಿ ನಮಗೆ ಅವರಿಗೆ ಅನೀಮಿಯಾ ಇದೆಯಾ ಅಥವಾ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಅಂದರೆ ರಿದಮ್ನ ಅಬ್ನಾರ್ಮ್ಯಾಲಿಟೀಸ್, ಹಾರ್ಟಿನ ರಿದಮ್ ಅದರ ಅಬ್ನಾರ್ಮ್ಯಾಲಿಟಿ ಏನಾದರೂ ಇದೆಯಾ ಅನ್ನೋದನ್ನು ನಮಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ನಲ್ಲಿ ಕಂಡುಹಿಡಿಬೋದು. ಮತ್ತು ನಾವು ಪೊಸಿಷನಲ್ ಟೆಸ್ಟ್ ಅಂತ ಮಾಡ್ತೇವೆ. ನಾನು ಈಗಾಗಲೇ ಹೇಳಿದೆ BPPVಯಲ್ಲಿ ಆ ಒಟೋಕೋನಿಯಾ ಎಂಬ ಕ್ಯಾಲ್ಶಿಯಂ ಕ್ರಿಸ್ಟಲ್ಸ್ ತಮ್ಮ ಸ್ಥಾನದಿಂದ ಸ್ಥಳಾಂತರಗೊಂಡಾಗ ತಲೆ ತಿರುಗುವಿಕೆ ಉಂಟಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ನಿರ್ದಿಷ್ಟ ಪೊಸಿಷನ್ನಲ್ಲಿ ನಾವು ತಲೆಯನ್ನು ಇಟ್ಟಾಗ, ದೇಹವನ್ನು ಇಟ್ಟಾಗ ಇವರಿಗೆ ತಲೆ ತಿರುಗುವಿಕೆ ಈ ರೋಗಿಗೆ ಉಂಟಾದರೆ ನಾವು ಯಾವ ಸೆಮಿ ಸರ್ಕ್ಯುಲರ್ ಕೆನಾಲ್ನಿಂದ ಈ BPPV ಕಾಯಿಲೆ ಉಂಟಾಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಬೋದು. ಅದನ್ನು ಪೊಸಿಷನಲ್ ಟೆಸ್ಟ್ ಅಂತ ಹೇಳ್ತೇವೆ. ಈಗ ನಾವು ಪೇಷಂಟ್ಸಿನ ಹಿಸ್ಟ್ರಿ ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮತ್ತು ಕಿವಿಯ ಕೇಳ್ವಿ ಶಕ್ತಿ, ಶ್ರವಣ ಶಕ್ತಿ ಮತ್ತು ಕಿವಿಯ ಮಧ್ಯಭಾಗದ ಏನಾದರೂ ರೋಗ ಇದೆಯಾ ಅನ್ನೋದನ್ನ ಒಟೋಸ್ಕೋಪಿ ಮತ್ತು ರೆಗ್ಯುಲರ್ ಆಗಿ ನಾವು ಟ್ಯೂನಿಂಗ್ ಫೋರ್ಕ್ ಟೆಸ್ಟನ್ನು OPDಯಲ್ಲೇ ಮಾಡಬಹುದು. ಮತ್ತು ಅದಕ್ಕೆ ಇದು ತಾಂತ್ರಿಕ ಯಂತ್ರ ಅಂದರೆ ಆಡಿಯೋಮೀಟರ್, ಅದರ ಮೂಲಕ ಶ್ರವಣ ಶಕ್ತಿ ಎಷ್ಟು ಮಟ್ಟಿಗೆ ಕೊರತೆ ಆಗಿದೆ ಅಥವಾ ನಾರ್ಮಲ್ ಆಗಿದೆಯಾ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಇಂತಹ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ನಾವು ರೋಗಿಯ ಹಿಸ್ಟ್ರಿ ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್ನಿಂದ ನಮಗೆ ಮೋರ್ ದೆನ್ 80% ಕಾಸಸ್ ಆಫ್ ವರ್ಟಿಗೋವನ್ನು ನಮಗೆ ಕಂಡುಹಿಡಿಬೋದು. ಮತ್ತು ವರ್ಟಿಗೋಯಿಂದ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ನಾರ್ಮಲಾಗಿ ಹೆಡ್ಡನ್ನು ಮೂವ್ಮೆಂಟ್ ಮಾಡಿದಾಗ, ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನನ್ನು ಮೂವ್ ಮಾಡುವಾಗ ನಾವು ಕಣ್ಣಿನ ದೃಷ್ಟಿಯನ್ನು ನಾವು ಕರೆಕ್ಟಾಗಿ ಯಾವ ಕಡೆ ಈ ಕಡೆ ನೋಡಿದ್ದನ್ನು ಈ ಕಡೆ ನಾವು ಚೇಂಜ್, ಅಂದರೆ ನಮ್ಮ ವಿಷನ್ನಲ್ಲಿ ಇರುವಂತಹ ವಸ್ತುಗಳು ಕೂಡ ಚೇಂಜ್ ಆಗುತ್ತೆ. ಚೇಂಜ್ ಆಗದ ಕಣ್ಣಿನ ಮೂವ್ಮೆಂಟ್ಸ್ ಕೂಡ ಆಗುತ್ತೆ. ಈ ವೆಸ್ಟಿಬ್ಯುಲರ್ ಸಿಸ್ಟಮ್ನ ರೋಗಗಳಿರುವಾಗ ಈ ಕಣ್ಣಿನ ಅಸಹಜ ಚಲನೆಗಳು ಉಂಟಾಗುತ್ತೆ, ಅದನ್ನು ನಾವು ನಿಸ್ಟ್ಯಾಗ್ಮಸ್ ಅಂತ ಹೇಳ್ತೇವೆ. ಈ ಪೊಸಿಷನಲ್ ಟೆಸ್ಟ್ ಮಾಡುವಾಗ ನಾವು ಕಣ್ಣಿನ ಚಲನೆಗಳನ್ನು ಅಬ್ಸರ್ವ್ ಮಾಡ್ತೇವೆ. ಈಗ ಕೇಳ್ಬೋದು, ನಾನು ತಲೆ ತಿರುಗುವಿಕೆಯಿಂದ ಹೋದೆ, ಈ ಡಾಕ್ಟ್ರು ನನ್ನ ಕಣ್ಣನ್ನೇ ನೋಡ್ತಾ ಇದ್ರು ಅಂತ ಹೇಳ್ಬೋದು. ನಾವು ಈ ಕಣ್ಣಿನ ಚಲನೆಗಳು ಯಾವ ರೀತಿಯಾಗಿ ಅಬ್ನಾರ್ಮ್ಯಾಲಿಟೀಸ್ ಅದರಲ್ಲಿ ಆಗುತ್ತೆ ಅನ್ನೋದನ್ನು ನೋಡಿ ನಮಗೆ ಈ ತಲೆ ತಿರುಗುವಿಕೆಗೆ ಕಾರಣವನ್ನು ನಮಗೆ
ಪತ್ತೆ ಹಚ್ಚಬಹುದು. ಈ ಕೆಲವೊಮ್ಮೆ ನಾನು ಈಗಾಗಲೇ ಹೇಳಿದೆ, ಈ ವರ್ಟಿಗೋ ಕೇವಲ ತಾತ್ಕಾಲಿಕವಾಗಿ ಅಂದರೆ ಕ್ಷಣಿಕವಾಗಿ ಮಾತ್ರ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಒಂದು ತಾತ್ಕಾಲಿಕವಾಗಿ ಆ ನಿಸ್ಟ್ಯಾಗ್ಮಸ್ ಕೂಡ, ಆ ಅಬ್ನಾರ್ಮಲ್ ಕಣ್ಣಿನ ಚಲನೆ ಕೂಡ ತಾತ್ಕಾಲಿಕವಾಗಿ ಇರುತ್ತೆ. ಆಗ ನಮಗೆ ಅದರ ಮೂವ್ಮೆಂಟ್ಸನ್ನು ಕರೆಕ್ಟಾಗಿ ನಮ್ಮ ನಾರ್ಮಲ್ ಐಸಿಂದ ಮಿಸ್ ಮಾಡುವ ಚಾನ್ಸಸ್ ಜಾಸ್ತಿ ಇರ್ಬೋದು. ಅದಕ್ಕೆ ಹೇಗೆ ಹೃದಯದ ಆ್ಯಕ್ಟಿವಿಟಿಯನ್ನು ಕಂಡುಹಿಡಿಲಿಕ್ಕೆ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಥವಾ ECGಯನ್ನು ಮಾಡುತ್ತೇವೋ, ಅದೇ ರೀತಿ ಈ ಕಣ್ಣಿನ ಚಲನೆಗಳನ್ನು ನಾವು ನೋಡಲು ಹಾಗೂ ರೆಕಾರ್ಡ್ ಮಾಡಲು, ವಿಡಿಯೋ ರೆಕಾರ್ಡ್ ಮಾಡಲು ವಿಡಿಯೋ ನಿಸ್ಟ್ಯಾಗ್ಮೋಗ್ರಫಿ ಅಥವಾ ವಿಡಿಯೋ ಆಕ್ಯುಲೋಗ್ರಫಿ ಆರ್ ಕ್ರೇನಿಯೋ ಆಕ್ಯುಲೋಗ್ರಫಿ ಅಂತ ಒಂದು ನೂತನ ತಾಂತ್ರಿಕ ಯಂತ್ರವನ್ನು, ಅದು ಸಾಫ್ಟ್ವೇರ್ ಬೇಸ್ಡ್, ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ಉಂಟು. ನಾವು ವಿಡಿಯೋ ನಿಸ್ಟ್ಯಾಗ್ಮೋಗ್ರಫಿಯನ್ನು ಅನ್ನುವ ಟೆಸ್ಟನ್ನು ಮಾಡ್ತೇವೆ. ಅದನ್ನು ಮಾಡುವಾಗ ಏನಂತ ಹೇಳಿದರೆ, ರೆಕಾರ್ಡಿಂಗ್ ನಮ್ಮಲ್ಲಿ ಇದ್ದರೆ ನಮಗೆ ಅದನ್ನು ರೀಪ್ಲೇ ಮಾಡಿ ಎಷ್ಟು ಸಲ ಬೇಕಿದ್ರೂ ಆ ಕಣ್ಣಿನ ಚಲನೆಗಳನ್ನು ನೋಡ್ಬೋದು. ಆಗ ನಾವು ಈ ತಲೆ ತಿರುಗುವಿಕೆಗೆ ಕಾರಣವನ್ನು ನಾವು ಮಿಸ್ ಮಾಡುವ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ನಾವು ಸೂಕ್ಷ್ಮವಾದಂತಹ ಒಂದು ಡಯಾಗ್ನೋಸಿಸನ್ನು ನೀಡಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟನ್ನು ನೀಡಲು ಈ ವಿಡಿಯೋ ನಿಸ್ಟ್ಯಾಗ್ಮೋಗ್ರಫಿ ಟೆಸ್ಟ್ ನಮಗೆ ಬಹಳ ಸಹಾಯಕಾರಿಯಾಗುತ್ತೆ. ಮತ್ತು ಕೂಡ ಈ ನಾವು ಹಿರಿಯ ನಾಗರಿಕಲ್ಲಿ ನ್ಯೂರೋಡಿಜೆನರೇಟಿವ್ ಕಂಡೀಷನ್ಸ್ ಮತ್ತು ಬೇರೆ ಈಗ ಪ್ರೊಪ್ರಿಯೋಸೆಪ್ಷನ್ ಮತ್ತು ವಿಜುವಲ್ ಇನ್ಪುಟ್ಸಿಂದ ಆಗುವಂತಹ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಇನ್ನಷ್ಟು ಕೂಡ ನಮಗೆ ನೂತನ ತಾಂತ್ರಿಕ ಯಂತ್ರಗಳು ನಮ್ಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿದೆ. ಅಂದರೆ ನಾವು ಪಾಶ್ಚರೋಗ್ರಫಿ ಅಂತ ಹೇಳ್ತೇವೆ. ಅಂದರೆ ಅದು ಶರೀರ ಎಷ್ಟು ಮಟ್ಟಿಗೆ ಸಮತೋಲನದಲ್ಲಿ ಚೇಂಜಸ್ ಆಗಿದೆ, ಅಂದರೆ ವಾಟ್ ಈಸ್ ದ ಡಿಗ್ರಿ ಆಫ್ ಪ್ರಾಬ್ಲಮ್ ಇನ್ ದ ಪಾಶ್ಚರ್ ಆರ್ ಇನ್ ದ ಗೇಟ್ ಆರ್ ಇನ್ ದ ಬ್ಯಾಲೆನ್ಸ್ ಅನ್ನೋದನ್ನು ಪಾಶ್ಚರೋಗ್ರಫಿ ಮುಖಾಂತರ ನಮಗೆ ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಅದನ್ನು ಸ್ಟೆಬಿಲೋಮೆಟ್ರಿ ಅಥವಾ ಪಾಶ್ಚರೋಗ್ರಫಿ ಅಂತ ಹೇಳ್ತೇವೆ. ಇನ್ನು ನಮ್ಮ ವೆಸ್ಟಿಬ್ಯುಲರ್ ಸಿಸ್ಟಮ್ ಮತ್ತು ಬಾಕಿ ಸಿಸ್ಟಮ್ಸ್ನಿಂದ ಮೆದುಳಿಗೆ ಕರೆಕ್ಟಾಗಿ ಸಿಗ್ನಲ್ಸ್ ಹೋಗ್ತಾ ಇದೆಯಾ ಅನ್ನೋದನ್ನು ಕೂಡ ನಮಗೆ ಪತ್ತೆ ಹಚ್ಬೋದು. ಇದಕ್ಕೆ ಬೇರೆ ಬೇರೆ ತರಹದ ತಾಂತ್ರಿಕ ಯಂತ್ರಗಳು ನಮ್ಮಲ್ಲಿ ಲಭ್ಯವಿದೆ. ಕ್ರೇನಿಯೋ ಕಾರ್ಪೋಗ್ರಫಿ ಅಂತ ಹೇಳ್ತೇವೆ. ಮತ್ತೊಂದು ಹೇಳಿದರೆ ವೆಸ್ಟಿಬ್ಯುಲರ್ ಇವೋಕ್ಡ್ ಮಯೋಜೆನಿಕ್ ಪೊಟೆನ್ಷಿಯಲ್ಸ್. ಈಗ ನಾನು ಈಗಾಗಲೇ ಹೇಳಿದೆ, ಕಿವಿಯ ಸೆಮಿಸರ್ಕ್ಯುಲರ್ ಕೆನಾಲ್ಸ್ ಮತ್ತು ಯೂಟ್ರಿಕಲ್ ಸ್ಯಾಕ್ಯುಲರ್ ವೆಸ್ಟಿಬ್ಯುಲರ್ ಸಿಸ್ಟಮ್ನ ಸಿಗ್ನಲ್ಸ್ ಹೋಗುವಂತಹ ನರ ವೆಸ್ಟಿಬ್ಯುಲರ್ ನರ್. ಆ ಯೂಟ್ರಿಕಲ್ ಸ್ಯಾಕ್ಯೂಲ್ ವೆಸ್ಟಿಬ್ಯುಲರ್ ನರ್ವ್ ಹಾಗೂ ಸೆಮಿಸರ್ಕ್ಯುಲರ್ ಕೆನಾಲ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನಮ್ಮ ಮೆದುಳಿಗೆ ಸರಿಯಾಗಿ ಹೋಗ್ತಿದೆಯಾ ಇಲ್ವಾ ಅನ್ನೋದನ್ನು ನಾವು ವೆಸ್ಟಿಬ್ಯುಲರ್ ಇವೋಕ್ಡ್ ಮಯೋಜೆನಿಕ್ ಪೊಟೆನ್ಷಿಯಲ್ಸ್ನ ಮುಖಾಂತರ ಪತ್ತೆ ಹಚ್ಬೋದು. ಇನ್ನು ಮೆದುಳಿನ ಒಳಗಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಿಸಲು ನಾವು ಈಗಾಗಲೇ ಬೇರೆ ಕಾಯಿಲೆಗಳಿಗೆ ಕೂಡ ಮಾಡುವಂತಹದ್ದು CT ಅಥವಾ MRI ಸ್ಕ್ಯಾನ್ಗಳು. ಸೊ ಮೆದುಳಿನ ರೋಗಗಳು ಹಾಗೂ ಕಿವಿಯ ಒಳಭಾಗದಲ್ಲಿ ಈ ವೆಸ್ಟಿಬ್ಯುಲರ್ ನರ್ವಿಂದ ಉಂಟಾಗುವಂತಹ ಈ ಟ್ಯೂಮರ್, ವೆಸ್ಟಿಬ್ಯುಲರ್ ಶ್ವಾನೋಮಾ ಅಂತ ಹೇಳ್ತೇವೆ, ಆ ಟ್ಯೂಮರನ್ನು ಕೂಡ ನಮಗೆ MRI ಸ್ಕ್ಯಾನ್ನಿಂದ ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ. ಅಂದರೆ ಒಂದು ರೋಗಿ ತಲೆ ತಿರುಗುವಿಕೆಯಿಂದ ಬಂದರೆ ಇಷ್ಟೂ ಎಲ್ಲವನ್ನೂ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನಾನು ಹೇಳಿದ ಹಾಗೆ 80% ನಾವು ರೋಗಿ ಕೊಡುವಂತಹ ಮಾಹಿತಿ, ಅಂದರೆ ನಾವು ಅದನ್ನು ಪ್ರಶ್ನೆಗಳನ್ನು ಕೇಳಿ ನಾವು ಅದನ್ನು ಪಡೆದುಕೊಳ್ತೇವೆ. ರೋಗಿ ಕೊಡುವಂತಹ ಮಾಹಿತಿ ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್, ವೈದ್ಯಕೀಯ ತಪಾಸಣೆ ಮತ್ತು ಈ ಪೊಸಿಷನಲ್ ಟೆಸ್ಟ್ ಅಂತ ಹೇಳಿದೆ, ಅದರಲ್ಲೇ ನಮಗೆ 80% ಡಯಾಗ್ನೋಸ್ ಮಾಡ್ಬೋದು. ಇಂಥ ಇದು ಈ ತಪಾಸಣೆಗಳಿಂದ ನಮಗೆ ಅದರ ಡಯಾಗ್ನೋಸಿಸ್ ಮಾಡಲಿಕ್ಕೆ ಆಗದಿದ್ದಂತಹ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಹೆಚ್ಚಿನ ಈ ಇನ್ವೆಸ್ಟಿಗೇಷನ್ಸನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಬಟ್ ವಿಡಿಯೋ ನಿಸ್ಟ್ಯಾಗ್ಮೋಗ್ರಫಿ ಅನ್ನೋದು ಬಹಳ ಒಳ್ಳೆಯ ಒಂದು ಯಂತ್ರ. ಅದು ನಮಗೆ, ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ, ರೆಕಾರ್ಡಿಂಗ್ಗೆ ಒಂದು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ರೆಕಾರ್ಡಿಂಗ್ ಮಾಡಿದರೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ರೆಸ್ಪಾನ್ಸ್ ಟು ಟ್ರೀಟ್ಮೆಂಟನ್ನು ಕೂಡ ನಮಗೆ ಅದರಲ್ಲಿ ನೋಡಲಿಕ್ಕೆ ಒಂದು ನಮಗೆ ಸಾಧ್ಯತೆ ಇದೆ. ಓಕೆ, ಮುಂದಿನ ಬಾರಿ ಬರುವಾಗ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ಏನೇನು ಅಂತರ ಇರುತ್ತೆ, ಏನು ರೋಗಿಯಲ್ಲಿ ಯಾವ ರೀತಿಯಾಗಿರುವಂತಹ ಬೆಳವಣಿಗೆಗಳಾಗಿದೆ ಅಂತ ಹೇಳೋದು ಬಹಳ ಚೆನ್ನಾಗಿ ಆಗುತ್ತೆ. ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸಿದ್ದಾರಾ, ಅವರಲ್ಲಿ ಯಾವ ರೀತಿಯ ಇಂಪ್ರೂವ್ಮೆಂಟ್ ಉಂಟಾಗಿದೆ ಅನ್ನೋದು ನಮಗೆ ವಿಡಿಯೋ ನಿಸ್ಟ್ಯಾಗ್ಮೋಗ್ರಫಿಯ ಮೂಲಕ ನಮಗೆ ಪತ್ತೆ ಹಚ್ಚಬಹುದು.
ಓಕೆ ಡಾಕ್ಟರ್, ಈಗ ನೀವು ವಿವರಿಸುವಾಗ ಒಂದಿಷ್ಟು ಡೌಟ್ಗಳು ಬಂತು. ಯಾಕಂತ ಹೇಳಿದರೆ ಈಗ ಮಲಗಿದಾಗ ತಕ್ಷಣ ಎದ್ದಾಗಂತಹ ವರ್ಟಿಗೋ ಬರುತ್ತಾ, ಅಥವಾ ನಡೆದುಕೊಂಡು ಹೋಗ್ತಾ ಇರುವಾಗಲೇ ವರ್ಟಿಗೋ ಬರುತ್ತಾ? ಒಂದು ವೇಳೆ ಈ ಥರ ವರ್ಟಿಗೋ ಸಮಸ್ಯೆ ಇದ್ದರೆ ಅವರು ಡ್ರೈವಿಂಗ್ ಅಂತಹ ಕೆಲಸಗಳನ್ನೆಲ್ಲ ಮಾಡ್ಬೋದಾ ಅಂತ ಹೇಳಿ? ಡ್ರೈವಿಂಗ್ ಅಂತಹ ಕೆಲಸಗಳನ್ನು ವರ್ಟಿಗೋ ಇದ್ದವರು ಆ ಕಾಯಿಲೆಯ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ತನಕ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಆದರೆ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳಿದೆ, ಮೈಗ್ರೇನ್ ತಲೆನೋವು ಬರ್ತಾ ಇರುತ್ತೆ, ಅದು ಆ ರೀತಿ ಅಕ್ಯೂಟಾಗಿ ಅಂದರೆ ತುಂಬ ನಮಗೆ ಅಸ್ವಸ್ಥತೆಯನ್ನು ಮಾಡುವ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಡ್ರೈವಿಂಗ್ ಮಾಡಬಾರ್ದು. ಬಾಕಿ ಸಮಯದಲ್ಲಿ ಡ್ರೈವಿಂಗ್ ಮಾಡ್ಬೋದು. ವೈದ್ಯರ ಸಲಹೆಯನ್ನು ಸರಿಯಾಗಿ ಪಡೆದುಕೊಂಡು ನಿಮ್ಮ ಸಮಸ್ಯೆಗೆ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ನಮ್ಮ ದೈನಂದಿನ ಜೀವನದ ಯಾವುದೇ ಕೆಲಸಗಳನ್ನು, ಡ್ರೈವಿಂಗ್ ಆಗಿರ್ಬೋದು, ಕೆಲವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಈಗ ನಮಗೆ ಏನಾದರೂ ಇದ್ದರೆ ನಾವು ಸರ್ಜರಿ ಮಾಡ್ತೇವೆ, ತಲೆ ತಿರುಗಿ ನಾವು ಬೀಳುವಂತಹ ಚಾನ್ಸಸ್ ಇದ್ದರೆ ರೋಗಿಗೆ ತೊಂದರೆ ಆಗುತ್ತೆ. ಸೊ ಇಂತಹ ಡೇಂಜರ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಇದ್ದೇ ಇದೆ. ಬಟ್ ನಾವು ಅದಕ್ಕೆ ಕರೆಕ್ಟಾದ ಡಯಾಗ್ನೋಸಿಸ್ ಮತ್ತು ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ನಮ್ಮ ದೈನಂದಿನ ಜೀವನದ ಆ್ಯಕ್ಟಿವಿಟೀಸ್ ಯಾವುದೇ ಇದ್ದರೂ ಅದನ್ನು ನಾವು ಮುಂದುವರಿಸಬಹುದು. ಓಕೆ ಡಾಕ್ಟರ್, ಈಗ ನೀವು ಬಹಳಷ್ಟು ವಿವರಿಸಿದರೆ ಟೈಪ್ಸ್ ಯಾವುದಿದೆ, ಯಾವ ಕಾರಣಗಳಿಗೆಲ್ಲ ಬರುತ್ತೆ, ಇದು ನಾವು ಹೇಗೆ ತಪಾಸಣೆ ಮಾಡಿ ಇದನ್ನು ಪತ್ತೆ ಹಚ್ತೀವಿ ಅಂತ ಹೇಳಿ. ಇನ್ನು ಚಿಕಿತ್ಸೆ ಬರೋದಾದರೆ, ಈಗ ನೀವು ಬಹಳಷ್ಟು ವರ್ಟಿಗೋಗಳನ್ನು ವಿವರಿಸಿದ್ರಿ, ಯಾವ ಎಲ್ಲ ವರ್ಟಿಗೋಗೆ ಯಾವ ರೀತಿಯ ಚಿಕಿತ್ಸೆಗಳೆಲ್ಲ ಲಭ್ಯ ಇರುತ್ತೆ ಡಾಕ್ಟರ್? ಈಗ ತಲೆ ತಿರುಗುವಿಕೆ ನಾನು ಈಗಾಗಲೇ ಹೇಳಿದೆ, BPPV ಅಂದರೆ ತಲೆಯ ನಿರ್ದಿಷ್ಟವಾದ ಒಂದು ಸ್ಥಿತಿ ಅಥವಾ ಚಲನೆಯಿಂದ ಉಂಟಾಗುವಂತಹ ರೋಗ. ಇದರಲ್ಲಿ ಆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಕ್ರಿಸ್ಟಲ್ಸ್, ಆ ಸ್ಫಟಿಕಗಳು ತಮ್ಮ ಸ್ಥಾನದಿಂದ ಸ್ಥಳಾಂತರಿಸಿದಾಗ ಡಿಸ್ನೆಸ್ ಉಂಟಾಗುತ್ತೆ ಅಂತ ಹೇಳಿದೆ. ಸೊ ಇದಕ್ಕೆ ಯಾವುದೇ ಔಷಧಿಯ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ನಾವು ರೀಪೊಸಿಷನಿಂಗ್ ಮೆನುವರ್ಸ್ ಅಂದರೆ ವ್ಯಾಯಾಮಗಳು ನಾವೇ ಮಾಡಿಸ್ತೇವೆ ಅದನ್ನು. ಅದರ ಸ್ಥಳಾಂತರಿಸಿದ ಪೊಸಿಷನ್ನಿಂದ ಅದನ್ನು ವಾಪಸ್ ಅದರ ಸ್ಥಾನಕ್ಕೆ ತಂದರೆ ಈ ಪೊಸಿಷನಿಂಗ್ ಮೆನುವರ್ಸಿಂದ ಡಿಸಿನೆಸ್ ಕಡಿಮೆ ಆಗುತ್ತೆ. ಮತ್ತೊಂದು ಕಾರಣ ಈಗ ವೆಸ್ಟಿಬ್ಯುಲರ್ ನ್ಯೂರೋನೈಟಿಸ್ ಅಂತ ಹೇಳಿದೆ, ಅಂದರೆ ವೈರಲ್ ಇನ್ಫೆಕ್ಷನ್ನಿಂದ ಅದು ಸ್ವಯಂ ಸೀವಿತ ಅಂತ ಹೇಳಿದೆ. ಆದರೆ ರೋಗಿಗೆ ಅಂತ ಹೇಳಿದರೆ ನನಗೆ ಮಲಗಿದ್ದಲ್ಲೂ ತಲೆ ತಿರುಗ್ತಾ ಇದೆ, ನನಗೆ ಮಲಗಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಆ ಪರಿಸ್ಥಿತಿಯಲ್ಲಿ ಇರ್ತಾರೆ, ವಾಂತಿ ಮಾಡ್ಕೊಳ್ತಾ ಇರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಆ ರೋಗದ ಲಕ್ಷಣಕ್ಕೆ ಸಂಬಂಧವಾಗಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ವಾಂತಿಯನ್ನು ಕಡಿಮೆ ಮಾಡಲು, ತಲೆ ತಿರುಗುವಿಕೆಯನ್ನು ಕಡಿಮೆ ಮಾಡಲು ಇದು ಔಷಧಿಗಳನ್ನು ಬಾಯಿಯ ಮೂಲಕ ಅಥವಾ ಇಂಜೆಕ್ಷನ್ಸ್ನ ಮೂಲಕ ಕೊಡ್ತೇವೆ. ಮಾತ್ರ ವೆಸ್ಟಿಬ್ಯುಲರ್ ನ್ಯೂರೋನೈಟಿಸ್ಗೆ ನಾವು ಆದಷ್ಟು ಬೇಗ ವೆಸ್ಟಿಬ್ಯುಲರ್ ರೀಹ್ಯಾಬಿಲಿಟೇಷನ್ ಥೆರಪಿ ಅಂತ ಹೇಳಿದರೆ ಕೆಲವು ವ್ಯಾಯಾಮಗಳು, ಅಂದರೆ ಮಲಗಿದ್ದಲ್ಲೇ ಪ್ರಾರಂಭದಲ್ಲಿ ಮಲಗಿದ್ದಲ್ಲೇ ಮಾಡುವಂತಹ ಸಣ್ಣ ವ್ಯಾಯಾಮಗಳು, ಸರಳವಾದ ವ್ಯಾಯಾಮಗಳನ್ನು ಹೇಳಿಕೊಡುತ್ತೇವೆ. ಮತ್ತು ಅವರಿಗೆ ಅದು ರೋಗ ಯಾವಾಗ ಅದರಲ್ಲಿ ರೋಗದ ಲಕ್ಷಣಗಳು ಕಡಿಮೆ ಆಗ್ತಾ ಆಗ್ತಾ ಕುಳಿತುಕೊಂಡ ಪೊಸಿಷನಲ್ಲಿ ಮಾಡುವಂತಹ ವ್ಯಾಯಾಮಗಳು, ಮತ್ತೆ ನಿಂತುಕೊಂಡು ಮತ್ತೆ ಹಾಗೆ ನಾವು 15 ದಿವಸದವರೆಗೆ ಅವರಿಗೆ ಈ ವೆಸ್ಟಿಬ್ಯುಲರ್ ರಿಹ್ಯಾಬಿಲಿಟೇಷನ್ ಥೆರಪಿಯನ್ನು ಮುಂದುವರಿಸಿದರೆ ಈ ವೆಸ್ಟಿಬ್ಯುಲರ್ ನರ್ವ್ ಹಾಗೂ ವೆಸ್ಟಿಬ್ಯುಲರ್ ಸಿಸ್ಟಮ್ ಸಶಕ್ತಗೊಳ್ಳುತ್ತೆ. ಓಕೆ, ಸಶಕ್ತಗೊಂಡರೆ ಅವರಿಗೆ ಈ ಆಟೋಮ್ಯಾಟಿಕ್ಕಾಗಿ ಈ ವೆಸ್ಟಿಬ್ಯುಲರ್ ಸಿಸ್ಟಮ್ನಿಂದ ವೆಸ್ಟಿಬ್ಯುಲರ್ ನ್ಯೂರೋನೈಟಿಸ್ನಿಂದ ಉಂಟಾಗುವಂತಹ ತಲೆ ತಿರುಗುವಿಕೆ ಕಡಿಮೆ ಆಗುತ್ತೆ. ಮತ್ತೀಗ ಮೈಗ್ರೇನ್, ವೆಸ್ಟಿಬ್ಯುಲರ್ ಮೈಗ್ರೇನ್ಗೆ ಔಷಧಿಗಳು ಮತ್ತು ಅದರ ಟ್ರಿಗರ್ ಫ್ಯಾಕ್ಟರ್ಸನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳಿ, ಅದನ್ನು ನೀವು ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ನಿಮಗೆ ಕಾಫಿ ಅಥವಾ ಹೆಚ್ಚು ಚಾಕ್ಲೇಟ್ಸ್ ತಿಂದಾಗ ಈ ನಿಮಗೆ ತಲೆ ತಿರುಗುವಿಕೆ ಉಂಟಾಗ್ತಾ ಇದೆಯಾ ಅದನ್ನು ಅವಾಯ್ಡ್ ಮಾಡಿ, ಮತ್ತು ನೀವು ಇದು ಈ ಪರ್ಫ್ಯೂಮ್ ಸ್ಪ್ರೇ ಅಥವಾ ಅಗರಬತ್ತಿ ಅಥವಾ ಹೂವಿನ ಪರಿಮಳದಿಂದ ನಿಮಗೆ ಈ ವೆಸ್ಟಿಬ್ಯುಲರ್ ಮೈಗ್ರೇನ್ ತಲೆ ತಿರುಗುವಿಕೆ ಉಂಟಾಗುತ್ತಾ ಅಂತ ಹೇಳಿದರೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು, ಟ್ರಿಗರ್ ಫ್ಯಾಕ್ಟರ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಸಲಹೆಯನ್ನು ನಾವು ಕೊಡುತ್ತೇವೆ. ಮತ್ತು ಈ ಆರ್ಥೋಸ್ಟ್ಯಾಟಿಕ್ ಹೈಪರ್ಟೆನ್ಷನ್ ಅಂತ ಹೇಳಿದೆ, ಅಂದರೆ ಮಲಗಿದ್ದಿಂದ ಕುಳಿತ ಪೊಸಿಷನಿಗೆ ಬಂದಾಗ ಅಥವಾ ಎದ್ದು ನಿಂತಾಗ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಡ್ರಾಪ್ ಆದಾಗ ಅವರಿಗೆ ತಲೆ ತಿರುಗುವಿಕೆ ಬರುತ್ತೆ. ಇವರಿಗೆ ನಾವು ಕೆಲವು
ಗೈಡ್ಲೈನ್ಸನ್ನು ಕೊಡ್ತೇವೆ. ಎದ್ದ ಕೂಡಲೇ ನೀವು ನೀರನ್ನು ಕುಡಿಬೇಕು, ಮತ್ತು ಅವರಿಗೆ ನಾವು ಅವರು ರಕ್ತದ ಒತ್ತಡಕ್ಕೆ ಏನಾದರೂ ಮಾತ್ರೆಗಳನ್ನು ತಗೊಳ್ತಾ ಇದ್ದರೆ ಅದನ್ನು ಯಾರು ಅವರಿಗೆ ಆ ಮಾತ್ರೆಯನ್ನು ಕೊಟ್ಟಿರುವ ಆ ವೈದ್ಯರ ಹತ್ರ ಸಲಹೆಯನ್ನು ಪಡೆದುಕೊಂಡು ಆ ಮಾತ್ರೆಗಳ ಡೋಸೇಜನ್ನು ಕರೆಕ್ಟಾಗಿ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ, ಮತ್ತು ಉಪ್ಪಿನ ಅಂಶ ಕೊರತೆ ಆದರೂ ಕೂಡ ಈ ಆರ್ಥೋಸ್ಟಾಟಿಕ್ ಹೈಪರ್ಟೆನ್ಷನ್ ಆಗುತ್ತೆ. ಸೊ ಹಾಗೆ ಅವರು ಉಪ್ಪು, ಪರ್ಟಿಕ್ಯುಲರ್ಲಿ ಪೊಟ್ಯಾಷಿಯಂ, ಅವರಿಗೆ ನಾವು ಹೇಳ್ತೇವೆ ನೀವು ಎಳ್ನೀರನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೇವೆ. ಸೊ ಇದನ್ನು ಇದರದ್ದು ಮೀನಿಯರ್ಸ್ ಡಿಸೀಸ್ ಕಾಯಿಲೆ ಇದ್ದವರಿಗೆ ನಾವು ಎಳ್ನೀರು ಕುಡಿಯುವ ಒಂದು ಕುಡಿಲಿಕ್ಕೆ ಒಂದು ಹೇಳ್ತೇವೆ. ಆರ್ಥೋಸ್ಟಾಟಿಕ್ ಹೈಪರ್ಟೆನ್ಷನ್ ಅವರಿಗೆ ನೀವು ಉಪ್ಪಿನ ಅಂಶವನ್ನು ತಗೊಳ್ಬೇಕು ಅಂತ ಹೇಳ್ತೇವೆ. ಇಂತಹ ಸಣ್ಣ ಪುಟ್ಟ ಗೈಡ್ಲೈನ್ಸನ್ನು ನಾವು ರೋಗಿಗೆ ಔಷಧಿ ಅಲ್ಲದೆ ಇಂತಹ ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸನ್ನು ಹೇಳ್ತೇವೆ. ಇದರಿಂದ ಈ ರೀತಿಯಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಮತ್ತು ಈ ನ್ಯೂರೋಡಿಜನರೇಟಿವ್ ಡಿಸೀಸಸ್, ಪಾರ್ಕಿನ್ಸನ್ಸ್ ಅಂತ ಮುಂತಾದ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂಥದ್ದು, ಮತ್ತು ಹಿರಿಯ ನಾಗರಿಕರಲ್ಲಿ ಬರುವಂತಹ ಡಿಸಿನೆಸ್ಸಿಗೆ ಆ ಕಾರಣ, ಈಗ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಡೋಪಮೀನ್ ಅನ್ನೋದು ಕಡಿಮೆ ಆದ ಕಾರಣ ಪಾರ್ಕಿನ್ಸನ್ಸ್ ಡಿಸೀಸ್ ಬರುತ್ತೆ. ಡೋಪಮೀನನ್ನು ಸಿಂಥೆಟಿಕ್ ಡೋಪಮೀನ್ ಸಪ್ಲಿಮೆಂಟ್ಸನ್ನು ಮಾತ್ರೆಯ ಮೂಲಕ ಅವರಿಗೆ ಕೊಡ್ತಾರೆ. ಇವರಿಗೆಲ್ಲ ಏನಂತ ಹೇಳಿದರೆ ಬರೀ ಈ ಮಾತ್ರೆಗಳು ಮಾತ್ರ ಅಲ್ಲ, ನಾವು ಫರ್ದರ್ ಪ್ರೋಗ್ರೆಷನ್ ಅಂದರೆ ಡಿಜನರೇಷನ್ ಅಂತ ಹೇಳಿದರೆ, ಅಂದರೆ ಅವರು ಆ ದೇಹದ ಪ್ರತಿಯೊಂದು ಅಂಗಗಳು ಕೆಲಸ ಮಾಡುವುದು ವಯಸ್ಕರಲ್ಲಿ ಅದರದ್ದು ಅದರ ಶಕ್ತಿಯಲ್ಲಿ ಕೊರತೆ ಆಗ್ತಾ ಬರುತ್ತೆ. ಯಾರಿಗೂ ಅದು ಆಗ್ತದೆ, ನಾರ್ಮಲ್ನವರಿಗೂ ಆಗ್ತದೆ. ಈಗ ಡಿಜನರೇಟಿವ್ ಡಿಸೀಸಸ್ ಇದ್ದವರಿಗೆ ಅದು ಸ್ವಲ್ಪ ಬೇಗ ಬೇಗ ಆಗ್ತದೆ. ಸೊ ಪ್ರೋಗ್ರೆಸ್ ಆಗದೆ ಇರುವ ಹಾಗೆ ನಾವು ಅವರಿಗೆ ರೀಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಅಂದರೆ ಬ್ಯಾಲೆನ್ಸ್ ರೀಹ್ಯಾಬಿಲಿಟೇಷನ್ ಟ್ರೈನಿಂಗನ್ನು ಕೊಡ್ತೇವೆ. ಸೊ ಈ ರೀತಿ ನಾವು ತಲೆ ತಿರುಗುವಿಕೆ ಹಾಗೂ ಸಮತೋಲನದ ತೊಂದರೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತೇವೆ. ಓಕೆ ಡಾಕ್ಟರ್, ನೀವು ಈಗ ಚಿಕಿತ್ಸೆಯ ಬಗ್ಗೆ ವಿವರಿಸುವಾಗ ಬಹಳಷ್ಟು ನೀವು ಹೇಳಿರೋದು ಥೆರಪಿ ಬಗ್ಗೆ. ಹೆಚ್ಚಾಗಿ ಥೆರಪಿಗಳೇ ಇರುತ್ತೆ ಡಾಕ್ಟರ್, ಓರಲ್ಲಾಗಿ ಔಷಧಿ ಕೊಡುವಂಥದ್ದು ಕಡಿಮೆ ಇರುತ್ತಾ? ಓರಲ್ ಆಗಿ ಔಷಧಿಗಳು ನಾನು ಈಗಾಗಲೇ ಹೇಳಿದ್ನಲ್ಲ, ಆ ಕಾರಣದ ಮೇಲೆ ಡಿಪೆಂಡ್ ಆಗ್ತದೆ. ಬಿ ಪಿ ಪಿ ವಿ ಅಂತ ಕಾಯಿಲೆಗೆ ಓರಲ್ ಆದ ಔಷಧಿಯ ಅಗತ್ಯ ಇರುವುದಿಲ್ಲ. ಆದರೆ ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಅಥವಾ ವೆಸ್ಟಿಬ್ಯುಲರ್ ಮೈಗ್ರೇನಿಗೆ ಓರಲ್ ಆಗಿ ಕೊಡುವ ಅಗತ್ಯ ಬರುತ್ತೆ. ಮತ್ತು ಈಗ ಮೆದುಳಿನ ಸಮಸ್ಯೆಗಳು, ನ್ಯೂರೋಡಿಜನರೇಟಿವ್ ಕಂಡೀಷನ್ಸ್ಗೆ ಓರಲ್ ಆಗಿ ಔಷಧಿಗಳು ಕೊಟ್ಟು ಅದರೊಟ್ಟಿಗೆ ನಾವು ಬ್ಯಾಲೆನ್ಸ್ ಟ್ರೈನಿಂಗ್ ಅನ್ನು ಮಾಡಬೇಕಾಗುವ ಪರಿಸ್ಥಿತಿ ಬರುತ್ತೆ. ಸೊ ಈಗ ಆರ್ಥೋಸ್ಟಾಟಿಕ್ ಹೈಪರ್ಟೆನ್ಷನ್, ಅವರಿಗೆ ಮೊದಲೇ ರಕ್ತದ ಒತ್ತಡ ಇದ್ದು ಚೇಂಜ್ ಆಫ್ ಪೊಸಿಷನ್ನಲ್ಲಿ ರಕ್ತದ ಒತ್ತಡ ಡ್ರಾಪ್ ಆಗುವ ಕಾರಣ ಅವರಿಗೆ ಇದು ತಲೆ ತಿರುಗುವಿಕೆ ಆದರೆ, ಅವರಿಗೆ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್, ಅವ್ರ ರಕ್ತದ ಒತ್ತಡಕ್ಕೆ ಟ್ರೀಟ್ಮೆಂಟ್ ಮಾತ್ರೆಗಳು ತಗೊಳ್ತಾ ಇರ್ತಾರಲ್ಲ, ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅಂದರೆ ಡೋಸೇಜ್ ಕರೆಕ್ಟಾಗಿದೆಯಾ ಅಥವಾ ಆ ಟ್ಯಾಬ್ಲೆಟ್ಸಲ್ಲಿ ಏನಾದರೂ ಚೇಂಜಸ್, ಅಂದರೆ ರಕ್ತದ ಒತ್ತಡಕ್ಕೆ ಹಲವಾರು ಮಾತ್ರೆಗಳು ಇದೆ, ಆ ಮಾಲಿಕ್ಯೂಲನ್ನು ಚೇಂಜ್ ಮಾಡಿದರೆ ಅವರಿಗೆ ಈ ಪ್ರಾಬ್ಲಮ್ ಸಮಸ್ಯೆ ಕಡಿಮೆ ಆಗುತ್ತಾ? ಮತ್ತು ಮೀನಿಯರ್ಸ್ ಡಿಸೀಸಿಗೆ ಕೂಡ ನಾವು ಡಯೂರೆಟಿಕ್ಸ್ ಅಂತಹ ಔಷಧಿಗಳನ್ನು ಕೊಡುವ ಇದು ಪರಿಸ್ಥಿತಿ ಬರುತ್ತೆ. ಮತ್ತು ಕೆಲವು ಔಷಧಿಗಳಿಂದಲೇ ಕೂಡ, ಈಗ ಮಲೇರಿಯಾಗೆ ಕೊಡುವಂತಹ ಔಷಧಿಗಳು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಕೊಡುವಂತಹ ಅಥವಾ ಕೊಲೆಸ್ಟ್ರಾಲಿಗೆ ಕೊಡುವಂತಹ, ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸಲು ಕೊಡುವಂತಹ ಮಾತ್ರೆಗಳು, ಮತ್ತು ಎಪಿಲೆಪ್ಸಿ ಕನ್ವಲ್ಷನ್ಸ್ಗೆ ಕೊಡುವಂತಹ ಮಾತ್ರೆಗಳು, ಮತ್ತು ಈ ಮಾನಸಿಕ ರೋಗಗಳು ಡಿಪ್ರೆಷನ್ ಮತ್ತು ಇದು ಸೈಕಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ ಅದಕ್ಕೆ ಕೊಡುವಂತಹ ಮಾತ್ರೆಗಳು, ನಿದ್ರೆಗೆ ಕೊಡುವಂತಹ ಮಾತ್ರೆಗಳು, ಇದರಿಂದ ಕೂಡ ತಲೆ ತಿರುಗುವಿಕೆ ಹಾಗೂ ಶರೀರದ ಸಮತೋಲನದ ಅಸ್ವಸ್ಥತೆಗಳು ಉಂಟಾಗುತ್ತೆ. ಆಗ ನಾವು ಏನು ಮಾಡಬೇಕು, ಆ ರೋಗಿ ಯಾವ ರೀತಿಯ ಔಷಧಿಗಳನ್ನು ತಗೊಳ್ತಾ ಇದ್ದಾನೆ ಅದನ್ನು ನಾವು ಪರಿಶೀಲಿಸಿ ಅದರಲ್ಲಿ ಏನಾದರೂ ಚೇಂಜಸ್, ಡೋಸೇಜಲ್ಲಿ ಚೇಂಜಸ್, ಅಥವಾ ಆ ಪರ್ಟಿಕ್ಯುಲರ್ ಮಾತ್ರೆಯನ್ನೇ ನಾವು ಕಡಿಮೆ ಪಡಿಸ್ಬೋದಾ ಅಥವಾ ಅದನ್ನು ಪೂರ್ಣವಾಗಿ ನಿಲ್ಲಿಸ್ಬೋದಾ, ಅಂದರೆ ಅದಕ್ಕೆ ನಿಲ್ಲಿಸುವ ಸಾಧ್ಯತೆಗಳುಂಟ ಅದನ್ನು ನಾವು ನೋಡ್ತೇವೆ, ಮತ್ತು ಅದಕ್ಕೆ ಆಲ್ಟರ್ನೇಟ್ ಮೆಡಿಸಿನ್ಸನ್ನು ಕೂಡ ಸಜೆಸ್ಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಬಹಳಷ್ಟು ವರ್ಟಿಗೋದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಅಥವಾ ವಯಸ್ಕರು ಈ ಥರ ತಲೆ ತಿರುಗಿ ಬೀಳುವಂತಹ ಸಂಭವಗಳಿರುತ್ತೆ, ಅದಕ್ಕೆ ನೀವು ಯಾವ ರೀತಿಯಾಗಿರುವಂತಹ ಏನು ಟಿಪ್ಸನ್ನು ಕೊಡ್ತೀರಾ ಡಾಕ್ಟರ್? ಏನಾಗುತ್ತೆ ಅಂತ ಹೇಳಿದರೆ, ವಯಸ್ಸು ಆಗ್ತಾ ನಮ್ಮ ಪ್ರತಿಯೊಂದು ಅಂಗಾಂಗಗಳು ತಮ್ಮ ಕಾರ್ಯ ನಿರ್ವಹಣೆಗಳಲ್ಲಿ ಅದು ಅವನತಿಗೊಳ್ಳುತ್ತೆ, ಅಂದರೆ ದೃಷ್ಟಿ ಕಡಿಮೆ ಆಗ್ತದೆ, ಕೇಳುವೆ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಮ ಸ್ನಾಯುಗಳು,
ಮಸಲ್ಸ್, ಬೋನ್ಸ್ ಇವೆಲ್ಲ ಕೂಡ ಏಜ್ ರಿಲೇಟೆಡ್ ಅದರಲ್ಲಿ ಚೇಂಜಸ್ ಬರ್ತಾ ಇರುತ್ತೆ. ಓಕೆ, ಸೊ ಹಾಗೆ ಏಜ್ ರಿಲೇಟೆಡ್ ಇದ್ದವರಿಗೆ ಈವನ್ ಇಫ್ ದೇ ಡೂ ನಾಟ್ ಹ್ಯಾವ್ ಆಲ್ರೆಡಿ ಐ ಸ್ಪೋಕ್ ಅಬೌಟ್ ಪಾರ್ಕಿನ್ಸನ್ಸ್ ಆ್ಯಂಡ್ ಅದರ್ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್, ಆ ಕಾಯಿಲೆಗಳು ಇಲ್ಲದಿದ್ದಲ್ಲೂ ಕೂಡ ಅವರ ಬ್ಯಾಲೆನ್ಸ್ ಸಿಸ್ಟಮ್ ಅವನತಿಗೊಳ್ಳುತ್ತೆ ಮತ್ತು ಅವರಿಗೆ ಅದರಿಂದ ಈ ಶರೀರದ ಸಮತೋಲನದ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಅದಕ್ಕೆ ನಾವು ಸರಿಯಾಗಿ ಅವರಿಗೆ ವ್ಯಾಯಾಮಗಳನ್ನು ಹೇಳಿಕೊಡಬೇಕು, ಮಸಲ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಅವರಿಗೆ ಮೊಬಿಲಿಟಿ ಟ್ರೈನಿಂಗ್ ಅನ್ನು ಮಾಡಬೇಕು, ಪಾಶ್ಚರ್ ಕರೆಕ್ಷನ್ ಮಾಡಬೇಕು. ಅದನ್ನೇ ನಾವು ಬ್ಯಾಲೆನ್ಸ್ ಟ್ರೈನಿಂಗ್ ಅಥವಾ ಬ್ಯಾಲೆನ್ಸ್ ರಿಹ್ಯಾಬಿಲಿಟೇಷನ್ ಥೆರಪಿ ಅಂತ ಹೇಳ್ತೇವೆ. ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಮ್ಮ ಬೀಳುವಂತಹ ರಿಸ್ಕ್ ಯಾವ ಚಾನ್ಸ್ ಎಷ್ಟು ಚಾನ್ಸಸ್ ಇದೆ ಅಂತ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳಿ ನಾವು ಮಾಡುತ್ತೇವೆ. ಅದನ್ನು ಮಾಡಿ ಅವರಿಗೆ ಯಾವ ಕಾರಣಗಳಿಂದ ಫಾಲ್, ಈಗ ಮಸಲ್ಸ್ ವೀಕ್ನೆಸ್ಸಿಂದ ಅವರಿಗೆ ಫಾಲ್ ಚಾನ್ಸಸ್ ಹೆಚ್ಚಾಗಿದ್ದರೆ ಅದಕ್ಕೆ ತಕ್ಕಂತೆ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಗಳನ್ನು, ಸಿಂಪಲ್ ಎಕ್ಸಸೈಸಸ್ ಯಾರು ಕೂಡ ಮಾಡ್ಬೋದು, ಜಿಮ್ಮಿಗೆ ಹೋಗಿ ಅವರು ಕಷ್ಟಪಟ್ಟು ಮಾಡುವಂತಹ ವ್ಯಾಯಾಮಗಳಲ್ಲ, ಸಿಂಪಲ್ ಎಕ್ಸಸೈಸಸ್ಗಳನ್ನು ನಾವು ಅವರಿಗೆ ಹೇಳಿಕೊಟ್ಟು ಅದನ್ನು ಆ ಟ್ರೈನಿಂಗನ್ನು ಮಾಡಿದರೆ ಅವರು ಬೀಳುವ ಅಪಾಯವನ್ನು ನಾವು ಕಡಿಮೆ ಮಾಡಬಹುದು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ಏನು ವರ್ಟಿಗೊ ಮತ್ತು ಬ್ಯಾಲೆನ್ಸಿಂಗ್ ಡಿಸಾರ್ಡರ್ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ, ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.